ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರವಣ ದೋಷದ ಬಗ್ಗೆ ಮುಖ್ಯವಾಗಿ ಶ್ರವಣ ದೋಷವನ್ನ ಶೀಘ್ರದಲ್ಲಿ ಹೇಗೆ ಗುರುತಿಸುವುದು ಮತ್ತೆ ಅದಕ್ಕೆ ಪರಿಹಾರ ಏನು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ನಮ್ಮ ಜೊತೆ ಇದ್ದಾರೆ ವಾಕ್ ಮತ್ತು ಶ್ರವಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಭಾರ್ಗವಿ ಅವರು ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಮುಖ್ಯವಾಗಿ ನವಜಾತ ಶಿಶುವಿನಲ್ಲಿ ಆ ಇಂತಹ ಒಂದು ಸಮಸ್ಯೆ ಬಂದಾಗ ಏನು ಅದಕ್ಕೆ ಪರಿಹಾರ ಇರ್ತದೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇರ್ತದೆ ಇದೆಲ್ಲದರ ಕುರಿತು ನೀವು ಕೂಡ ನಿಮ್ಮ ಪ್ರಶ್ನೆನ ಡಾಕ್ಟರ್ ಬಳಿ ಕೇಳಬಹುದು ನಮ್ಮ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಡಾಕ್ಟರ್ ಮುಖ್ಯವಾಗಿ ನಾವು ಶ್ರವಣ ದೋಷವನ್ನ ಶೀಘ್ರದಲ್ಲಿ ಹೇಗೆ ಗುರುತಿಸುವುದು ಮತ್ತು ಅದರ ನಿರ್ವಹಣೆ ಹೇಗೆ ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಡಾಕ್ಟರ್ ಈ ಮಕ್ಕಳಲ್ಲಿ ಕಿವುಡುತನವನ್ನ ಹೇಗೆ ಗುರುತಿಸುವುದು ಅಂತ ಹೇಳಿ ಸೊ ಮಕ್ಕಳಲ್ಲಿ ನವಜಾತ ಶಿಶು ಅಂದ್ರೆ ಹುಟ್ಟಿದ ತಕ್ಷಣವೇ ಒಂದು ದಿನ ತಡೆದು ಒಂದು ನಲ್ವತ್ತೆಂಟು ಗಂಟೆಗಳ ಕಾಲ ತಡೆದು ಮಿನಿಮಮ್ ನಲ್ವತ್ತೆಂಟುಗಳ ಕಾಲ ಅಂದ್ರೆ ಎರಡು ದಿನ ಆಗುತ್ತೆ ಇಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತಡೆದು ನಾವು ಕಿವಿ ಪರೀಕ್ಷೆ ಮಾಡ್ತೇವೆ ಎರಡು ತರದ ಪರೀಕ್ಷೆ ಮಾಡ್ತೇವೆ ಅಂದ್ರೆ ಹುಟ್ಟಿದ ಎಲ್ಲಾ ಮಕ್ಕಳಿಗೂ ಒಂದು ಕಿವಿ ಪರೀಕ್ಷೆ ಆಮೇಲೆ ಇನ್ನು ಬೇರೆ ಏನಾದರೂ ಕಾರಣದಿಂದ ಬೇಗ ಡೆಲಿವರಿ ಆಗೋದು ಹೈ ರಿಸ್ಕ್ ಬೇಬೀಸ್ ಅಂತ ಹೇಳ್ತೇವೆ ಅಂದರೆ ಏಳು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಅಂಥ ರಿಸ್ಕ್ ಇದ್ದ ಬೇಬೀಸ್ ಬೇಗನೆ ಡೆಲಿವರಿ ಆದರೆ ಅವರಿಗೆ ಸ್ವಲ್ಪ ಅಡಿಷ್ನಲ್ ಟೆಸ್ಟ್ ಎರಡು ಟೆಸ್ಟ್ ಮಾಡ್ತೇವೆ ಅಂದರೆ ಅವರಿಗೆ ನರದ ತೊಂದರೆಯೂ ಇದೆಯಾ ಅಂತ ಕಂಡುಹಿಡಿಲಿಕ್ಕೆ ಅವರ ಸಿಚು ಅವರ ಸ್ವಲ್ಪ ಹೆಲ್ತ್ ಅವರ ಸ್ವಲ್ಪ ಬೆಟರ್ ಆದಲ್ಲಿ ಡಾಕ್ಟರ್ಸ್ ನಮಗೆ ಅವರನ್ನು ಕಳಿಸ್ತಾರೆ ಕಿವಿ ಪರೀಕ್ಷೆಗೆ ಅಂತ ಅಂಥ ಮಕ್ಕಳಲ್ಲಿ ಕಿವಿ ಪರೀಕ್ಷೆನೇ ಮಾಡ್ತೇವೆ ಸೊ ಎಷ್ಟು ಬೇಗ ನಮ್ಮ ನಮ್ಮ ಏನ್ ನಾವು ಯೋಚನೆ ಮಾಡ್ತೇವೆ ಅಂದ್ರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮಕ್ಕಳಲ್ಲಿ ತೊಂದರೆ ಹುಡುಕಿದಲ್ಲಿ ನಮಗೆ ಅವರ ನಂತರದ ನಿರ್ವಹಣೆ ಸುಲಭ ಆಗುತ್ತೆ ಅವರಿಗೆ ಮಾತಾಡಲಿಕ್ಕೆ ಮತ್ತೆ ಅವರನ್ನ ನಾರ್ಮಲ್ ಆಗಿ ಶಾಲೆ ಹೋಗೋದು ಬೇರೆ ಮಕ್ಕಳೊಂದಿಗೆ ಬೆರೆಯೋದು ಅದೆಲ್ಲ ಸುಲಭ ಆಗಲಿಕ್ಕೆ ಆದಷ್ಟು ಬೇಗ ಕಂಡುಹಿಡಬೇಕು ಅದು ನಮ್ಮದ ಮೇನ್ ಮೋಟಿವೇಶನ್ ಓಕೆ ಹಾಗಾದ್ರೆ ಡಾಕ್ಟರ್ ಹುಟ್ಟಿದಂತ ಎಲ್ಲಾ ಮಗುವಿಗೂ ಕೂಡ ನೀವು ಒಂದು ನಲವತ್ತೆಂಟು ಗಂಟೆಯ ಒಳಗಡೆ ಕಿವಿಯನ್ನು ಪರೀಕ್ಷೆಯನ್ನು ಮಾಡ್ತೀರಾ ನಲ್ವತ್ತೆಂಟು ಗಂಟೆ ಅಥವಾ ಇಪ್ಪತ್ನಾಲ್ಕು ಗಂಟೆಗಳು ಮಿನಿಮಮ್ ಅಷ್ಟು ಆದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ಮಕ್ಕಳಿಗೂ ಈವನ್ ಉಡುಪಿಯ ಟಿ ಎಂ ಎಫ್ ಆಸ್ಪತ್ರೆಯಲ್ಲಿ ಕಾರ್ಕಳದ ಟಿ ಎಂ ಎಫ್ ಆಸ್ಪತ್ರೆಯಲ್ಲಿ ಈ ಮೂರು ಆಸ್ಪತ್ರೆಗಳಲ್ಲಿ ನಾವು ಎಲ್ಲ ಮಕ್ಕಳಿಗೂ ಕಿವಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡ್ತೇವೆ ಓಕೆ ಡಾಕ್ಟರ್ ಈಗ ಒಂದು ಪರೀಕ್ಷೆ ಮಾಡಿದಾಗ ಮಗುವಿಗೆ ಅಂದ್ರೆ ಸಮಸ್ಯೆ ಇದೆ ಅಂತ ಗೊತ್ತಾಗ್ತದೆ ನಿಮ್ಗೆ ಮತ್ತೆ ಅದ್ರ ಮುಂದೆ ಪರೀಕ್ಷೆ ಅಂದ್ರೆ ಯಾವ ರೀತಿಯಲ್ಲಿ ಇರ್ತದೆ ಟೆಸ್ಟ್ ಅಲ್ಲ ಮಗುವಿಗೆ ಅಂತ ಹೇಳಿ ಈಗ ಸಣ್ಣ ಮಗುವಿಗೆ ಪ್ರಥಮವಾಗಿ ನಾವು ಏನು ಪರೀಕ್ಷೆ ಮಾಡ್ತೇವೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆವಾಗ ಕೆಲವು ಸಲ ತೊಂದರೆ ಇದೆ ಅಂತ ಕಂಡು ಬರುತ್ತದೆ ಅಂದರೆ ಬೇಸಿಕ್ ಟೆಸ್ಟ್ ಅದು ಸ್ಕ್ರೀನಿಂಗ್ ಅಂತ ನಾವು ಹೇಳ್ತೇವೆ ಆವಾಗ ತೊಂದರೆ ಇದೆ ಅಂತ ಕಂಡು ಬಂದಲ್ಲಿ ನಾವು ಪುನಃ ಪುನಃ ಒಂದು ಎರಡು ತಿಂಗಳ ಕಾಲದೊಳಗೆ ಅವರಿಗೆ ತಿರ್ಗಾ ಪರೀಕ್ಷೆ ಮಾಡಲಿಕ್ಕೆ ಪುನಃ ಪರೀಕ್ಷೆ ಮಾಡಲಿಕ್ಕೆ ಹೇಳ್ತೇವೆ ತಂದೆ ತಾಯಿಗೆ ಈ ಥರ ತಿರ್ಗ ಪರೀಕ್ಷೆ ಮಾಡಬೇಕು ಆವಾಗ ನಾವು ಡೀಟೇಲ್ಡ್ ಆಗಿ ಪರೀಕ್ಷೆ ಮಾಡ್ತೇವೆ ಯಾಕಂದ್ರೆ ಮೊದಲನೇ ಸಲ ತೊಂದರೆ ಬಂದ್ ಕಂಡು ಬಂದಿದ್ದಾಗ ಏನಂದ್ರೆ ಕಿವಿಯೊಳಗೆ ಗುಗ್ಗೆಗಳು ಮಗು ಹುಟ್ಟಿದ ತಕ್ಷಣ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಮಗುವಿನ ಕಿವಿಯೊಳಗೆ ಗುಗ್ಗೆ ಇರುವ ಚಾನ್ಸಸ್ ಅಥವಾ ಆ ಮಗು ಗರ್ಭದಲ್ಲಿರುವಾಗ ಲಿಕ್ವಿಡ್ ಏನಿರುತ್ತೆ ಆಮ್ನೋಟಿಕ್ ಫ್ಲೂಯಿಡ್ ಅದು ಕಿವಿಯೊಳಗೆ ಇರುವ ಚಾನ್ಸಸ್ ಇದೆ ಅದು ಹೊರಗೆ ಸಂಪೂರ್ಣವಾಗಿ ಹೊರಗೆ ಬಂದ ಬಂದ್ ಬಂದಿರದಿದ್ದರೆ ಪುನಃ ತೊಂದರೆ ಇದೆ ಅಂತ ಆವಾಗಲೂ ಅಂದರೆ ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೇವೆ ಆ ಥರನೂ ಚಾನ್ಸಸ್ ಇದೆ ಅದಕ್ಕೆ ಎರಡು ತಿಂಗಳೊಳಗೆ ಸಂಪೂರ್ಣವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ನಾವು ಅವರಿಗೆ ರೆಕಮೆಂಡೇಶನ್ ಹತ್ರ ಕೌನ್ಸಿಲಿಂಗ್ ಮಾಡ್ತೇವೆ ತಂದೆ ತಾಯಿ ಆವಾಗ ಡಿಟೇಲ್ ಟೆಸ್ಟ್ ಮಾಡಿದಲ್ಲಿ ಎರಡು ತಿಂಗಳಲ್ಲೂ ತೊಂದರೆ ಇದೆ ಒಂದು ವೇಳೆ ಬೇರೆ ಏನೂ ಸಮಸ್ಯೆ ಇಲ್ಲ ಅದು ಕಿವಿ ತೊಂದರೆಯಿಂದನೇ ಅದು ಅದು ನೆಗೆಟಿವ್ ಅಂತ ರೆಫರ್ ಅಂತ ಬಂದಿದ್ದ ಕಾರಣದಲ್ಲಿ ನಾವು ಆವಾಗ ಮೂರು ತಿಂಗಳೊಳಗೆ ಕಂಪ್ಲೀಟ್ ಆಗಿ ಟೆಸ್ಟಿಂಗ್ ಎಲ್ಲ ಮುಗಿಸಿ ಅವರಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮೆಷಿನ್ ಹಾಕಬೇಕಾ ಮೆಷಿನ್ ಹಾಕಿ ಯಾವ ಥರದ ಮೆಷಿನ್ ಹಾಕಬೇಕು ಅದನ್ನು ಮಾಡ್ತೇವೆ ಮೂರು ತಿಂಗಳೊಳಗೆ ಇದು ಯೂನಿವರ್ಸಲಿ ಎಲ್ಲ ಕಡೆಯಲ್ಲೂ ಇದೇ ಥರ ಗೈಡ್ಲೈನ್ಸ್ ಇವಾಗ ಫಾಲೋ ಮಾಡ್ತಾ ಇದ್ದಾರೆ ಒಂದು ತಿಂಗಳೊಳಗೆ ಪರೀಕ್ಷೆ ಕಿವಿ ಪರೀಕ್ಷೆ ಒಳಗೆ ಮಾಡಬೇಕು ಎರಡು ತಿಂಗಳೊಳಗೆ ಸಂಪೂರ್ಣವಾಗಿ ಪರೀಕ್ಷೆ ಮಾಡ್ಬೇಕು ಅಂದ್ರೆ ಹಿಯರಿಂಗ್ ಸ್ಕ್ರೀನಿಂಗ್ ಮಾತ್ರ ಅಲ್ಲ ಡೀಟೇಲ್ಡ್ ಟೆಸ್ಟಿಂಗ್ ಮೂರು ತಿಂಗಳೊಳಗೆ ಮ್ಯಾನೇಜ್ಮೆಂಟ್ ಶುರು ಶುರು ಮಾಡ್ಬೇಕು ನಾವು ಕಿವಿ ಮೆಷಿನ್ ಅಂತ ಹೇಳಿದ್ರೆ ಡಾಕ್ಟರ್ ಚಿಕ್ಕ ಮಗುವಿಗೂ ಕೂಡ ಹಾಕ್ತಾರ ಅಂದ್ರೆ ದೊಡ್ಡವರಿಗಾದ್ರೂ ಗೊತ್ತಾಗ್ತದೆ ಅಂದ್ರೆ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಸೊ ಚಿಕ್ಕ ಮಗುವಿಗಾದ್ರೆ ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್ ಆ ಟೈಮಲ್ಲಿ ಸೊ ಚಿಕ್ಕ ಮಗು ಅಂದ್ರೆ ಇವಾಗ ಕಿವಿ ಮೂರು ತಿಂಗಳಲ್ಲಿ ನಾವು ಕಂಪ್ಲೀಟ್ ಟೆಸ್ಟಿಂಗ್ ಮಾಡ್ತೇವೆ ಆ ಟೆಸ್ಟಿಂಗ್ ಟೈಮಲ್ಲೇ ನಾವು ಕಿವಿ ಮೆಷಿನ್ ಇಟ್ಟಿ ಟೆಸ್ಟ್ ಮಾಡೋದು ಈಗ ಮಗು ರೆಸ್ಪಾನ್ಸ್ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಆಮೇಲೆ ಅವರಿಗೆ ಹೇಳ್ತೇವೆ ಈ ಥರ ಮೆಷಿನ್ ಯಾವ ಮೆಷಿನ್ ಅವರು ಖರೀದಿ ಮಾಡಬೇಕು ಅಂದರೆ ಇವಾಗ ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ ಮೆಷಿನ್ ದೊಡ್ಡವರು ಹಾಗೆ ತಗೊಂಡ್ಬಿಡ್ತಾರೆ ಬಟ್ ಮಗುವಿಗೆ ಆದರೆ ಒಂದು ದಿವಸದಲ್ಲಿ ಆಗೋದಿಲ್ಲ ಮಗುವಿಗೆ ಹಾಕಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡಿ ಅವರ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಅದರಲ್ಲಿ ಆ ಮೆಷಿನಲ್ಲಿ ಆ ಮೆಷೀನ್ ಮತ್ತೆ ಅವರಿಗೆ ಖರೀದಿ ಮಾಡಲಿಕ್ಕೆ ಹೇಳ್ತೇವೆ ಆ ಇಂದ ರೆಸ್ಪಾನ್ಸ್ ಖಂಡಿತಾ ಇರತ್ತೆ ಏನಾಗತ್ತಂದ್ರೆ ಒಂದು ಸಲ ಮಗು ಮಗುವಿಗೆ ಕೇಳಿಸೋ ಅನುಭವ ಸಿಕ್ಕಿದ್ರೆ ಅವ್ರ ಅದನ್ನ ತುಂಬಾ ಖುಷಿ ಪಡ್ತಾರೆ ಆಮೇಲೆ ಕೇಳಿಸ್ತಾ ಇದೆ ಅಂದ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ ಎಷ್ಟು ಬೇಗ ನಾವ್ ಅದಕ್ಕೆ ಹಾಕ್ಲಿಕ್ಕೆ ಶುರು ಮಾಡ್ತೇವೋ ಕಿವಿ ಮೆಷಿನ್ ಇಟ್ಟು ಆಮೇಲೆ ಬರೀ ಕಿವಿ ಮೆಷಿನ್ ಇಟ್ಟರೆ ಶಬ್ದಗಳು ಕೇಳೋದು ಅಷ್ಟು ಮಾತ್ರ ಅಲ್ಲ ನಾವು ತರಬೇತಿ ಕೊಡ್ಬೇಕಾಗ್ತದೆ ಅಂದ್ರೆ ಯಾವ ತರ ಶಬ್ದ ಮಗುವಿಗೆ ಹುಟ್ಟಿದಾಗ ಯಾವುದು ಅಮ್ಮ ಕರಿತಾ ಇದಾರ ಅಪ್ಪ ಕರಿತಾ ಇದಾರ ಮೋಟರ್ ಮೋಟರ್ ಸೈಕಲ್ ಸೌಂಡ್ ಏನು ಗೊತ್ತಿಲ್ಲ ವ್ಯತ್ಯಾಸ ಗೊತ್ತಾಗುದಿಲ್ಲ ನಾವು ತರಬೇತಿಯಲ್ಲಿ ಇದನ್ನೇ ಹೇಳ್ಕೊಡೋದು ಯಾವ ಶಬ್ದ ಯಾವ ತರ ಬರ್ತಾ ಇದೆ ಹೇಗೆ ಅದನ್ನ ರೆಸ್ಪಾಂಡ್ ಮಾಡಬೇಕು ಮತ್ತೆ ಒಂದ್ಸಲ ಕೇಳಲಿಕ್ಕೆ ಶುರು ಮಾಡ್ಕೊಂಡ್ರೆ ಅವ್ರು ಮಾತಾಡ್ಲಿಕ್ಕು ಶುರು ಮಾಡ್ತಾರೆ ಓಕೆ ಈಗ ತಂದೆ ತಾಯಿ ಈಗ ಮಗುವಿಗೆ ಕಿವಿ ಕೇಳಿಸ್ತಾ ಇದೆ ಅಥವಾ ಇಲ್ಲ ಅಂತ ಮನೆಯಲ್ಲಿ ಹೇಗೆ ಪರೀಕ್ಷೆ ಮಾಡ್ಬೇಕಾಗ್ತಿದೆ ಡಾಕ್ಟರ್ ಮನೆಯಲ್ಲಿ ಅಂದ್ರೆ ಇವಾಗ ಎಂಟು ಒಂಬತ್ತು ತಿಂಗಳ ಕಾಲ ಮಕ್ಕಳು ಶಬ್ದ ಬರೀ ಗೂ ಕಾ ಅಂತ ಶಬ್ದ ಮಾಡ್ತಾ ಇರ್ತಾರಲ್ಲ ಅದು ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ನಾವು ಮಾಡಿದ್ರೆ ಅದನ್ನ ಇಮಿಟೇಟ್ ಮಾಡ್ತಾರೆ ಕೆಲವು ಮಕ್ಕಳು ಅದನ್ನ ಇಮಿಟೇಟ್ ಮಾಡೋದಿಲ್ಲ ಮತ್ತೆ ಮುಂದೆ ಒಂದು ವರ್ಷ ಆದಲ್ಲಿ ಬರೀ ಅಪ್ಪ ಅಮ್ಮ ಅನ್ನೋ ವರ್ಡ್ಸಿಗೆ ಸೀಮಿತವಾಗಿರ್ತಾರೆ ಮುಂದೆ ಜಾಸ್ತಿ ಏನು ರೆಸ್ಪಾಂಡ್ ಮಾಡೋದಿಲ್ಲ ಆವಾಗ ಒಂದು ನಾವು ನೋಡ್ಬೇಕಾಗ್ತದೆ ಈಗ ಕಿವಿ ತೊಂದರೆ ಇರೋದ್ರಿಂದ ಅವರು ಆತರ ರೆಸ್ಪಾಂಡ್ ಮಾಡ್ತಾ ಇಲ್ವಾ ನಮ್ಮ ಹತ್ರ ಅಥವಾ ಜಾಸ್ತಿ ಶಬ್ದ ಬರ್ತಾ ಇರುತ್ತೆ ಪಾತ್ರೆ ಬೀಳುತ್ತೆ ಗುಡುಗು ಶಬ್ದ ಬರುತ್ತೆ ಬಟ್ ಅವ್ರೇನು ರೆಸ್ಪಾಂಡೇ ಮಾಡೋದಿಲ್ಲ ಅವ್ರನ್ನ ಜೋರಾಗಿ ಕರೆದ್ರೂ ರೆಸ್ಪಾಂಡ್ ಮಾಡಲ್ಲ ಆತರ ಇರುವಾಗ ಅವರ ಕಿವಿ ಪರೀಕ್ಷೆ ಮಾಡಿಸ್ಬೇಕು ಮತ್ತೆ ಮೊದ್ಲೆಲ್ಲ ಒಂದು ವರ್ಷಕ್ಕೆ ಮಾತಾಡ್ತಾ ಇದ್ರು ಇವಾಗ ಟಿವಿ ವಿ ಇನ್ಫ್ಲುಯೆನ್ಸ್ ಮೊಬೈಲ್ ಇನ್ಫ್ಲುಯೆನ್ಸ್ ಇಂದ ಯಾವ ಮಕ್ಕಳು ಒಂದು ವರ್ಷಕ್ಕೆ ಮಾತಾಡೋದಿಲ್ಲ ಸೊ ಅವಾಗ ತುಂಬಾ ಕನ್ಫ್ಯೂಷನ್ ಆಗತ್ತೆ ಮಕ್ಳಿಗೆ ದೊಡ್ಡವರು ಹೇಳ್ತಾರೆ ನೀನು ಹಾಗೆ ಲೇಟ್ ಆಗಿ ಮಾತಾಡಿದ್ಯಾ ನೀನ್ ಐದು ವರ್ಷಕ್ಕೆ ಮಾತಾಡಿದ್ಯಾ ಅಂತ ಅಷ್ಟು ನಾವು ಡಿಲೇ ಮಾಡಿದ್ರಲ್ಲಿ ಮಗು ಆಮೇಲೆ ಕಿವಿ ಕೇಳಿಸದೇ ಇರೋದ್ರಿಂದ ಮಾತಾಡದೆ ಇದ್ರೆ ಅಷ್ಟು ಡಿಲೇ ಮಾಡಿದ್ರಲ್ಲಿ ಮಗುಗೆ ಮುಂದೆ ಸ್ಕೂಲ್ ಹೋಗುವಾಗ ಎಲ್ಲ ಸಮಸ್ಯೆ ಆಗುತ್ತೆ ಖಂಡಿತ ಹೌದು ಡಾಕ್ಟರ್ ಈಗ ನವಜಾತ ಶಿಶುವಿನಲ್ಲಿ ಕಂಡುಬರುವ ಬರುವ ಕಿವುಡು ತರಕ್ಕೆ ಮುಖ್ಯ ಕಾರಣ ಏನು ಅಂತ ಡಾಕ್ಟರ್ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇನ್ಕ್ಲೂಡ್ ಆಗ್ತದ ಅಥವಾ ಬೇರೆ ಯಾವ ಕಾರಣಗಳು ಬರ್ತದೆ ಅಂತ ನವಜಾತ ಶಿಶುವಲ್ಲಿ ಒಂದು ಹೈ ರಿಸ್ಕ್ ಅಂತ ಆವಾಗಲೇ ನಾನು ಹೇಳಿದ್ ಹೈ ಡೆಲಿವರಿ ಸಮ ಡೆಲಿವರಿ ಏನಾದ್ರೂ ತೊಂದರೆ ಕಂಡು ಬಂದಲ್ಲಿ ಆವಾಗ ಆ ಸಮಸ್ಯೆ ಆಗ್ಬೋದು ಮತ್ತು ಹೆರಿಡಿಟ್ರಿಯಿಂದನೂ ಆಗ್ಬೋದು ಮತ್ತೆ ಜಾಸ್ತಿಯಾಗಿ ಇದು ಕಾಂಪ್ಲಿಕೇಶನ್ಸ್ ಇರುವಾಗಲೇ ಈ ಥರ ಕಿವಿ ತೊಂದರೆ ಸಮಸ್ಯೆ ಬರೋದು ಇನ್ನು ಕೆಲವು ಸಲ ಏನೇ ರೀಸನ್ ಇಲ್ಲದೆ ನಾವು ಹೇಳ್ಬೋದು ಯಾಕಂದ್ರೆ ಎಲ್ಲ ರೀಸನ್ ಯಾಕಂದ್ರೆ ಕಿವಿ ಒಳಗೆ ತೊಂದರೆ ಇದೆ ಕಿವಿ ಹೊರಗೆ ತೊಂದರೆ ಇದ್ರೆ ನಾವೇನಾದರೂ ಹೇಳ್ಬೋದು ಪೆಟ್ಟಾಗಿದ್ರಿಂದ ಕೇಳಿಸ್ತಾ ಇಲ್ಲ ಅಥವಾ ಗಾಯ ಆಗಿದ್ರಿಂದ ಕೇಳಿಸ್ತಾ ಇಲ್ಲ ಅಂತ ಬಟ್ ಒಳ ಕಿವಿಯಲ್ಲಿ ನಾವು ಹುಟ್ಟಿದಾಗ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಆಪ್ರೇಷನ್ ಮಾಡಿದ್ರೇ ಏನಾದರೂ ಗೊತ್ತಾಗ್ಬೋದು ಬಟ್ ಜಾಸ್ತಿಯಾಗಿ ಬರ್ತ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೇವೆ ಆ ಕಾರಣದಿಂದ ಆಗ್ಬೋದು ಇನ್ನು ಬೆಳೆಯುವ ಮಕ್ಕಳಲ್ಲಿ ಸ್ಕೂಲ್ ಹೋಗುವ ಮಕ್ಕಳಲ್ಲಿ ಇನ್ಫೆಕ್ಷನ್ ಕಾಮನ್ ಆಗಿ ಅವರಿಗೆ ಕಿವಿ ಸೋರುವಿಕೆ ಏನಿರುತ್ತೆ ಆ ಕಿವಿ ಸೋರುವಿಕೆಯಿಂದ ತೊಂದರೆ ಉಂಟಾಗ್ಬೋದು ಇನ್ನು ಒಳಗೆ ನರದ ತೊಂದರೆಯಿಂದ ಅದು ಗೊತ್ತಾಗೋದಿಲ್ಲ ಸಣ್ಣ ಮಗು ಇರುವಾಗ ಗೊತ್ತಾಗೋದಿಲ್ಲ ಮುಂದೆ ಶಾಲೆ ಹೋದಾಗ ಅವರು ಬೇರೆ ಮಕ್ಕಳೊಂದಿಗೆ ಕಂಪೇರ್ ಮಾಡಿ ನೋಡಿದರೆ ಅವ್ರು ಮಾತಾಡ್ತಾ ಇರೋದಿಲ್ಲ ಅವ್ರಿಗೆ ಶಬ್ದ ಕೇಳುತ್ತೆ ಬಟ್ ಮಾತಾಡೋದಿಲ್ಲ ಸೊ ಆವಾಗ ನರದ ಸಮಸ್ಯೆ ಇರೋದ್ರಿಂದನು ಕಾರಣ ಇದಾಗ್ಬಹುದು ಮತ್ತೆ ಓವರ್ ಆಲ್ ಗ್ರೋತ್ ಬೆಳವಣಿಗೆ ಮಗುವಿನ ಬೆಳವಣಿಗೆಯಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾದ್ರೆ ಕಿವಿ ಕೇಳಿಸೋದ್ರಲ್ಲೂ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದ್ರೆ ನರದೋಷ ಇರೋದ್ರಿಂದ ಅವಾಗ ಸ್ವಲ್ಪ ಮಕ್ಕಳು ಮಾತಾಡದೇ ಇರಬಹುದು ಅಥವಾ ಕೇಳಿಸೋದ್ರಲ್ಲೂ ತೊಂದ್ರೆ ಆಗ್ಬಹುದು ಈಗ ಕಿವಿಗೆ ಮಿಷಿನ್ ಹಾಕಿದಲ್ಲಿ ಡಾಕ್ಟರ್ ಅಂದ್ರೆ ಎಲ್ಲಾ ಶಬ್ದಗಳು ಆ ಮಗುವಿಗೆ ಅಂತ ಮಿಷಿನ್ ಹಾಕಿದ ನಂತರ ಕಿವಿಗೆ ಮೆಷಿನ್ ಹಾಕಿದ ನಂತರ ಕಾಲರ್ ಇದ್ದಾರೆ ಹಲೋ

ನಾವು ಯಾವ ತರ ಕಟ್ಟಿಹಿಸಬಹುದು ಅವರನ್ನು ಕಿವಿ ಕೇಳುವುದಿಲ್ಲ ಅಂತ ಮತ್ತೆ ಅದರನ್ನು ನಿರ್ವಹಣೆ ಮಾಡಬಹುದು ಈಗ ಅದನ್ನು ಆ ಸಮಸ್ಯೆಯನ್ನು ಬದಲರ್ತಾರೆ ಈಗ ಶಬ್ದ ದಿಕ್ಕೇನಾಗ ಈಗೇನು ಡಾಕ್ಟರ್ ಇದ್ದದು ಆ ಟಿವಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಮತ್ತೆ ಶಬ್ದದಿಂದ ಆತರ ಟಿವಿ ಕೇಳದಾಗಿರ್ತದೆ ಪಟ್ಟಿಹ್ಲಿ ಯಾವ ರೀತಿಯಲ್ಲಿ ಕ್ರಮ ಕೈಯುತ್ತೋ ಓಕೆ ಓಕೆ ಅಂದ್ರೆ ಶೀಘ್ರದಲ್ಲಿ ಹೇಗೆ ಪತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ ಮತ್ತೆ ಅದಕ್ಕೆ ಯಾವ್ದಾದ್ರು ಉಪಕರಣ ಉಂಟಾ ಅಂತ ಕಿವಿಗೆ ಹಾಕೋದು ಅವರು ಪ್ರತಿಕ್ರಿಯೆ ಕೊಡೋದೇ ಇದ್ದಾಗ ನಾವು ಅವರಿಗೆ ಕಿವಿ ಇರಬಹುದು ಅಥವಾ ಬೇರೆ ಆದ್ರೂ ಸಮಸ್ಯೆಯಿಂದ ಓಕೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾರೆ ಕೇಳಿಸ್ಕೊಳ್ಳಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ ಅದರ ಬಗ್ಗೆ ಹೇಗೆ ಗೊತ್ತಾಗ್ತದೆ ಈಗ ದೊಡ್ಡವರಾದಲ್ಲಿ ಕೆಲವು ಏನ್ ಹೇಳ್ತಾರೆ ಸಿಂಪ್ಟ ಸೈನ್ಸ್ ಅಂತ ಹೇಳ್ತೇವೆ ನಾವು ಈಗ ಟಿವಿ ವಾಲ್ಯೂಮ್ ಅನ್ನ ಜೋರ್ ಇಡ್ತಾರೆ ಬೇರೆಯವ್ರು ಹೇಳ್ತಾರೆ ಇದು ತುಂಬಾ ಜಾಸ್ತಿ ಆಗಿದೆ ನಮ್ಗೆ ಕಿವಿ ನೋವಾಗ್ತಾ ಇದೆ ಆಮೇಲೆ ಅವ್ರು ಹೇಳಿದ್ರಲ್ಲ ಪ್ರತಿಕ್ರಿಯಿಸುದಿಲ್ಲ ಅಂತ ನಾವು ಮಾತಾಡಿದಾಗ ಇಷ್ಟೇ ದೂರದಲ್ಲಿದ್ರು ಅವರಿಗೆ ಕೇಳಿಸೋದಿಲ್ಲ ಅವ್ರ ರೆಸ್ಪಾನ್ಸ್ ಬೇರೆ ಆಗುತ್ತೆ ಇದು ದೊಡ್ಡವರಲ್ಲಿ ದೊಡ್ಡವರಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಆದ್ರೂ ಏನನ್ಕೊಳ್ತಾರೆ ನಾನು ಗಮನ ಕೊಟ್ಟಿ ಗಮನ ಕೊಡ್ಲಿಲ್ಲ ಅದಕ್ಕೆ ಕೇಳಿಸ್ತಾ ಇಲ್ಲ ಅಂತ ಇನ್ನೊಂದು ಜಾಸ್ತಿ ಗದ್ದಲ ಇದ್ದಲ್ಲಿ ಹೋದಾಗ ಅವರಿಗೆ ಇಷ್ಟು ಪಕ್ಕದಲ್ಲಿದ್ರು ಮಾತಾಡಿದ್ರೆ ಅರ್ಥವಾಗುದಿಲ್ಲ ಇದು ದೊಡ್ಡವರಲ್ಲಿ ಇನ್ನು ಸಣ್ಣ ಮಗುವಿನಲ್ಲಿ ಹೇಗೆ ಅಂದ್ರೆ ಹುಟ್ಟಿದ ಮಗುವಿಗೆ ಡೆಫಿನೆಟ್ಲಿ ಆ ಮಗುಗೆ ಹೇಳಲಿಕ್ಕೆ ಆಗೋದಿಲ್ಲ ನಾವು ಈ ತರ ಕಂಪಲ್ಸರಿ ಟೆಸ್ಟಿಂಗ್ ಏನಿದೆ ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಹಿಯರಿಂಗ್ ಸ್ಕ್ರೀನಿಂಗ್ ಮಾಡ್ತೇವೆ ಅದರಿಂದ ಕಂಡು ಹಿಡಿಬೋದು ಇನ್ನು ಶಾಲೆ ಹೋಗುವ ಮಕ್ಕಳಲ್ಲಿ ಆ ಮಗು ಮಾತ್ರ ಏನು ಉತ್ತರಿಸುವುದಿಲ್ಲ ಸ್ವಲ್ಪ ಕಲಿಯುವಿಕೆಯಲ್ಲಿ ಹಿಂದೆ ಬಿದ್ದಿದೆ ಯಾಕಂದ್ರೆ ಕಿವಿ ಸೋರೋದ್ರಿಂದ ತೊಂದರೆ ಆಗಿದೆ ಅದಕ್ಕೆ ಶಬ್ದ ಕೇಳ್ತದೆ ಮಗು ಮಾತಾಡ್ತಾ ಇದೆ ಬಟ್ ಕಂಪ್ಲೀಟ್ಲಿ ಅರ್ಥ ಆಗ್ತಾ ಇಲ್ಲ ಆವಾಗ ಏನಾಗುತ್ತೆ ಸ್ಕೂಲಲ್ಲಿ ಅವರ ಪರ್ಫಾರ್ಮೆನ್ಸ್ ಎಲ್ಲ ಹಿನ್ನಡೆ ಆಗತ್ತೆ ಅವರು ಅವ್ರಿಗೆ ಜಾಸ್ತಿ ಬುದ್ಧಿಶಕ್ತಿ ಇಲ್ಲ ಅದರಿಂದ ಪರ್ಫಾರ್ಮೆನ್ಸ್ ಹಿಂದೆ ಆಗ್ತಾ ಇದೆ ಅಂತ ಅನ್ಕೊಳ್ಬಹುದು ಬಟ್ ಕಿವಿ ಕೇಳಿಸದೇ ಇರೋ ಕಾರಣದಿಂದಲೂ ಅವರಿಗೆ ಆ ತರ ಸಮಸ್ಯೆ ಆಗಿರ್ಬೋದು ಸೊ ಅದ್ರಿಂದ ಆವಾಗ ಪರೀಕ್ಷೆ ಮಾಡಿದ್ರೇನೆ ಗೊತ್ತಾಗೋದು ಇನ್ನೊಂದು ಮಾತಿನಲ್ಲಿ ಅಹ್ ಸ್ವಲ್ಪ ಜಾಸ್ತಿ ಏನೂ ಇಲ್ಲ ಅಪ್ಪ ಅಮ್ಮ ಅಥವಾ ಒಂದು ಹತ್ತು ಶಬ್ದ ಏನಿದೆ ಈಸಿಯಾಗಿರುವಂಥದ್ದು ಆಗಿರುವಂಥದ್ದು ಅಂತದ್ದು ಹೇಳ್ತಾರೆ ಇನ್ನು ಸಣ್ಣ ಮಗುವಿನಲ್ಲಿ ಅದೇ ಕೆಲವು ಸಮಯ ಏನಾಗತ್ತಂದ್ರೆ ಮಕ್ಕಳು ಬೇಸಿಕ್ ನೀಡ್ಸ್ ಅವರಿಗೆ ಏನು ಊಟ ಮಾಡೋದು ನಿದ್ದೆ ಮಾಡೋದು ಅವರಿಗೆ ಬಾ ಬಾತ್ರೂಮ್ ಎಲ್ಲ ಹೋಗ್ಲಿಕ್ಕಿದ್ರೆ ಅದನ್ನ ನಾವು ತಂದೆ ತಾಯಿಗಳು ಪೂರೈಸ್ತೇವೆ ಆವಾಗ ಅವರಿಗೆ ಮಾತನಾಡ್ಲಿಕ್ಕೆ ಚಾನ್ಸ್ ಇಲ್ಲ ಸೊ ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇದು ಸುಮ್ಮನೆ ಮಾತಾಡ್ತಾ ಇಲ್ಲ ಇರ್ಬೇಕು ಅಥವಾ ಅವ್ರ ಗಮನ ಕೊಡ್ತಾ ಇಲ್ಲ ಅದರಿಂದ ಮಾತಾಡ್ತಾ ಇರ್ಬೋದು ಆವಾಗ ಕಿವಿ ತಜ್ಞರ ಹೋಗಿ ಅಂದ್ರೆ ಇ ಟಿ ಡಾಕ್ಟರ್ ಮತ್ತೆ ಆಡಿಯೋಲಜಿಸ್ಟ್ ಇವ್ರ ಹೋಗಿ ಪರೀಕ್ಷೆ ಮಾಡಿದ್ರೆ ಆದಷ್ಟು ಒಳ್ಳೇದು ಐದು ವರ್ಷ ತನಕ ಕಾದು ಸ್ಕೂಲಿಗೆ ಹೋಗಿ ಆಮೇಲೆ ಮಾತಾಡ್ತಾ ಇಲ್ಲ ಅಂತ ಹೇಳೋ ಬದಲು ಮೊದಲೇ ಮನೆಯಲ್ಲಿ ನಾವು ನೋಡಿದ್ರೆ ಸ್ವಲ್ಪ ನಿರ್ವಹಣೆ ಸುಲಭ ಆಗುತ್ತದೆ ಯಾಕಂದ್ರೆ ನಮ್ಗೆ ಮೇನ್ ಏನಂದ್ರೆ ಮಕ್ಕಳು ಶಾಲೆಗೆ ಹೋಗ್ಬೇಕು ಬೇರೆಯವ್ರ ತರ ಮಾತಾಡಬೇಕು ಒಂದು ವರ್ಷ ತನಕ ಆ ನೆಸೆಸಿಟಿ ಇರುವುದಿಲ್ಲ ಆವಾಗ ಕಷ್ಟ ಆಗತ್ತೆ ತಂದೆ ತಾಯಿಯರಿಗೆ ಅದು ಗಮನಕ್ಕೆ ಬರುವುದಿಲ್ಲ ಬಟ್ ಆಮೇಲೆ ಲೇಟ್ ಲೇಟ್ ಮಾಡ್ತಾ ಹೋದಲ್ಲಿ ಮಗುವಿಗೆ ಶಾಲೆಯಲ್ಲಿ ಸಮಸ್ಯೆ ಆಗ್ಬೋದು ಅಲ್ವಾ ಪಕ್ಕದವ್ರ ಹತ್ರ ಮಾತಾಡ್ಲಿಕ್ಕೆ ಅಥವಾ ಟೀಚರ್ ಹೇಳ್ಕೊಟ್ಟದನ್ನ ಕೇಳಲಿಕ್ಕೆ ಆದ್ರಿಂದ ಈ ಸ್ಕೂಲಲ್ಲೂ ಹಿಯರಿಂಗ್ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಅಂದ್ರೆ ಸ್ಕೂಲ್ ಹೋಗುವಾಗ ಅವರು ಅವರ ಪರ್ಫಾರ್ಮೆನ್ಸ್ ಹೇಗೆ ಇರಲಿ ಅವ್ರು ಸಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಕಿವಿ ಸೋರೋದಿರ್ಬೋದು ಅಂತದೆಲ್ಲ ಬೇಗನೆ ನಿರ್ವಹಣೆ ಮಾಡಿದರೆ ಮುಂದೆ ಜಾಸ್ತಿ ಸಮಸ್ಯೆ ಬರೋದಿಲ್ಲ ಮಕ್ಕಳಲ್ಲಿ ಮತ್ತೆ ಇನ್ನೊಂದು ಕೇಳಿ ಡಾಕ್ಟರ್ ಅಂದ್ರೆ ಶಬ್ದ ಜಾಸ್ತಿಯಾಗಿ ಕೇಳೋದ್ರಿಂದ ಕಿವಿಗೆ ಜಾಸ್ತಿ ಆಗ್ತದೆ ಈಗ ನಾಯ್ಸಿ ಸಿಚುವೇಶನ್ ಅಂದ್ರೆ ಗದ್ದಲ ಇರೋ ಕಡೆಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಟ್ರಾಫಿಕ್ ಅಲ್ಲೇ ಇರೋರು ಲಾರಿ ಡ್ರೈವರ್ಸ್ ಬಸ್ ಡ್ರೈವರ್ಸ್ ಅವರಿಗೆಲ್ಲ ಏನಾಗುತ್ತೆ ಅಂದ್ರೆ ಆ ಗಾಳಿ ತೀರಾ ಗಾಳಿ ಹೊಡಿತಾ ಇರತ್ತೆ ಆ ಶಬ್ದ ಇರುತ್ತೆ ಮತ್ತೆ ಟ್ರಾಫಿಕ್ ಅಲ್ಲೇ ಅವ್ರು ಹೋಗ್ತಾ ಇರ್ತಾರೆ ಫ್ಯಾಕ್ಟ್ರಿಯಲ್ಲಿರೋರು ಗದ್ದಲದಲ್ಲೇ ಇರ್ತಾರೆ ಆ ಗದ್ದಲದಲ್ಲಿ ಒಂದು ಎಂಟು ತಾಸು ಕಂಟಿನ್ಯೂಸ್ ಆಗಿ ಅವರು ವರ್ಕ್ ಮಾಡಿದಲ್ಲಿ ಆ ಗದ್ದಲದಿಂದ ಕಿವಿ ಒಳಗೆ ಸಮಸ್ಯೆ ಬರ್ತಾ ಇರತ್ತೆ ಗದ್ದಲ ಮಾತ್ರ ಅಲ್ಲ ಇವನ್ ಕಾನ್ಸರ್ಟ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ತುಂಬಾ ಜೋರಲ್ಲಿ ಅಂದ್ರೆ ಈಗ ಸಾಮಾನ್ಯ ವಾಲ್ಯೂಮ್ ಅಲ್ಲಿ ಯಾರು ಎಂಜಾಯ್ ಮಾಡುದಿಲ್ಲ ಮ್ಯೂಸಿಕ್ ಅಂದ್ರೆ ಜೋರಾಗಿರ್ಬೇಕು ಅಂತ ಆ ಗದ್ದಲದಿಂದ ಆ ಶಬ್ದದಿಂದ ಕಿವಿ ಕೇಳೋ ತೊಂದರೆ ಖಂಡಿತ ಆಗತ್ತೆ ಅಂಥವರು ಇಯರ್ ಪ್ರೊಟೆಕ್ಟಿವ್ ಡಿವೈಸ್ ಅಥವಾ ಇಯರ್ ಪ್ಲಗ್ಸ್ ಇಯರ್ ಮಫ್ಸ್ ಅಥವಾ ಹೆಡ್ಸೆಟ್ ಥರ ಇರುತ್ತೆ ಅಂಥದ್ದನ್ನು ಉಪಯೋಗಿಸ್ಬೇಕು ಅವರ ಕೆಲಸದಲ್ಲಿ ಅದು ಮಾಡದೇ ಬೇರೆ ಉಪಾಯ ಇಲ್ಲ ಅಂದರೆ ಕಂಪಲ್ಸರಿಯಾಗಿ ಅವರು ಇಯರ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂದರೆ ಆಡಿಯೋಲಜಿಸ್ಟ್ ಹತ್ರ ಹೋದರೆ ನಿಮಗೆ ಅನುಕೂಲವಾಗಿರುವಂಥದ್ದು ಅಥವಾ ನಿಮಗೆ ಕಿವಿಯ ಇದಕ್ಕೆ ತಕ್ಕಾಗೆ ಮಾಡಿಕೊಡ್ತಾರೆ ಅದರಿಂದ ಅದನ್ನ ಅವಾಯ್ಡ್ ಮಾಡಬಹುದು ಕಿವಿಯ ತೊಂದರೆಯನ್ನ ಅವಾಯ್ಡ್ ಮಾಡ್ಬೋದು ಖಂಡಿತವಾಗಿ ಇದು ನಾಯ್ಸ್ ರಿಲೇಟೆಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ ಇದನ್ನ ಖಂಡಿತವಾಗಿ ಅವಾಯ್ಡ್ ಮಾಡ್ಬೋದು ಕೇಳಿದಂತ ಕಿವಿ ಕಿ ಮೆಷಿನ್ ಕೊಟ್ಟಲ್ಲಿ ಎಲ್ಲಾ ಶಬ್ದಗಳು ಕೂಡ ಕೇಳಿಸ್ತದ ಇವಾಗ ಕಿವಿ ಮೆಷಿನ್ ಹಾಕಿದ ತಕ್ಷಣ ಮಗು ಮಾತಾಡೋದಿಲ್ಲ ಬಟ್ ಮಗು ಏನಾಗುತ್ತೆ ಅಥವಾ ದೊಡ್ಡವರಿಗೆ ಹೇಳ್ಬೋದು ಕಿವಿ ಮೆಷಿನ್ ಹಾಕಿದಾಗ ಕೇಳಿಸ್ತಾ ಇದೆ ಕೇಳಿಸ್ತಾ ಇಲ್ಲ ಕಮ್ಮಿ ಇದೆ ಜಾಸ್ತಿ ಇದೆ ಮಗು ಹೇಗಂದರೆ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು ಯಾವ ಥರ ರೆಸ್ಪಾಂಡ್ ಮಾಡ್ತಾ ಇದೆಯಾ ಇಲ್ವಾ ಅಂತ ಕಮ್ಮಿ ಶಬ್ದಕ್ಕೆ ಅಥವಾ ಹೆಸರು ಕೂಗಿದಲ್ಲಿ ರೆಸ್ಪಾಂಡ್ ಮಾಡೋದು ಏನಾದರೂ ಪಾ ನಾವು ಸೌಂಡ್ ಮಾಡಿದಾಗ ನಾವು ಅದನ್ನೇ ತರಬೇತಿ ಕೊಡುವಂಥದ್ದು ಈಗ ಶಬ್ದ ಆದರೆ ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಹಿಂದೆ ತಿರುಗಿ ನೋಡ್ತಾನೆ ಅಥವಾ ಮಗು ಆಟ ಆಡ್ತಾ ಇರುತ್ತೆ ಆಟ ಆಡ್ದನ್ನು ನಿಲ್ಲಿಸಿ ಹೀಗೆ ಮೇಲೆ ನೋಡ್ತದ ಶಬ್ದ ಆದಾಗ ಮಾತ್ರ ಅಂತ ಇದನ್ನು ನಾವು ಅಬ್ಸರ್ವ್ ಮಾಡಿ ಅದು ಕಂಟಿನ್ಯೂಯಸ್ ಆಗಿ ಅಂದರೆ ಒಂದೇ ಥರ ಮಗು ಶಬ್ದ ಇದ್ದಕ್ಕೆ ಮಾತ್ರ ರೆಸ್ಪಾಂಡ್ ಮಾಡ್ತಾ ಇದೆ ಅಂತ ಆದರೆ ಆ ಮೆಷೀನನ್ನು ಪ್ರಿಸ್ಕ್ರೈಬ್ ಮಾಡ್ತೇವೆ ಇನ್ನೊಂದೇನಂದ್ರೆ ಕೆಲವು ಮಕ್ಕಳಲ್ಲಿ ಯಾವುದೇ ಮೆಷಿನ್ ಕೊಟ್ಟರು ಒಂದು ಸ್ವಲ್ಪ ಸಮಯ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು ತರಬೇತಿ ಕೊಟ್ಟಾಗಲೂ ಏನು ಡಿಫ್ರೆನ್ಸ್ ಅಂದರೆ ಏನು ಮೊದಲಕ್ಕಿಂತ ಹೇಗಿತ್ತು ಮಗುವಿನ ರೆಸ್ಪಾನ್ಸ್ ಹಾಗೆ ಮತ್ತೇನು ಇದೆ ಅಂದರೆ ನೆಕ್ಸ್ಟ್ ಆಪ್ಷನ್ ಏನಂದ್ರೆ ಕಾಕ್ಲಿಯರ್ ಎಂಪ್ಲಾಂಟ್ ಅಂತ ಇದೆ ಕಿವಿ ಅದು ಎಸ್ಪೆಷಲಿ ಮಕ್ಕಳಿಗೆ ಈಗ ತೊಂದರೆ ಕಂಡು ಬಂದಲ್ಲಿ ಆದಷ್ಟು ಬೇಗ ಒಂದು ವರ್ಷದೊಳಗೆ ಆ ಸರ್ಜರಿಯನ್ನ ಮಾಡಿದ್ರೆ ಮಗುವಿನ ರೆಸ್ಪಾನ್ಸ್ ಮಾತ್ರ ತರಬೇತಿ ನೀಡದಿದ್ದಲ್ಲಿ ಮೆಷಿನ್ ಹಾಕಿದ್ರು ಆಪರೇಷನ್ ಮಾಡಿದ್ರು ಯಾವ ರೆಸ್ಪಾನ್ಸ್ ಕಂಡು ಬರುವುದಿಲ್ಲ ಈಗ ನಮ್ಮ ಗೌರ್ಮೆಂಟ್ ಇಂದ ಸವಲತ್ತು ಕೂಡ ಇದೆ ಐದು ವರ್ಷಗಳ ಒಳಗಿನ ಮಕ್ಕಳಲ್ಲಿ ಕಿವಿ ತೊಂದರೆ ಕಂಡು ಬಂದಲ್ಲಿ ಅವರಿಗೆ ಇಂದ ಉಪಯೋಗ ಇಲ್ಲ ಆದ್ರೆ ಕಡ್ಡಾಯವಾಗಿ ಸರ್ಜರಿಗೆ ಅಪ್ಲೈ ಮಾಡ್ಬೋದು ಆಮೇಲೆ ಅವರ ಅದು ಅಲ್ಲಿ ಹೇಗೆ ರೆಸ್ಪಾನ್ಸ್ ಬರುತ್ತೆ ಆಮೇಲೆ ಅವರು ಸರ್ಜರಿ ಓಕೆ ಡಾಕ್ಟರ್ ಆ ರೆಗ್ಯುಲರ್ ಹೇಗೆ ಕಿವಿ ಮೆಷಿನ್ ಇವಾಗ ನಮ್ಮ ಕಿವಿ ತೊಂದರೆ ಇದೆ ಕಿವಿ ಮೆಷಿನ್ ಕೊಟ್ಟರು ಅಂದ್ರೆ ಅದು ನಮ್ಮ ದೇಹದ ಅಂಗ ಅಂತಾನೆ ಹೇಳ್ಬೋದು ಅದನ್ನ ನೀರಿಗೆ ಅಂದ್ರೆ ಕೆಲವು ಬೇಸಿಕ್ ಡೂಸ್ ಅಂಡ್ ಡೋಂಟ್ಸ್ ಅದನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಇದೆ ಅದನ್ನ ಕಿವಿಗೆ ಬೆಳಿಗ್ಗೆ ಎದ್ದು ಅವರು ಶಬ್ದ ಯಾವಾಗ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಬ್ರಶಲ್ ಆಗಿ ಅದೆಲ್ಲ ಮಾಡಿದ್ಮೇಲೆ ಹಾಕೊಂಡ್ರೆ ರಾತ್ರಿ ಮಲ್ಗೋ ಮುಂಚೆ ತೆಗ್ದಿಟ್ಟು ಅದನ್ನ ಹಾಕೊಳ್ಬೇಕು ಎಷ್ಟು ಜಾಸ್ತಿ ಅವ್ರು ಹಾಕೊಳ್ತಾರೋ ಅಷ್ಟು ಜಾಸ್ತಿ ಅವ್ರಿಗೆ ಅಭ್ಯಾಸ ಆಗತ್ತೆ ಅದು ಕೇಳಿಸ್ಕೊಳೋದು ಇಲ್ಲಾಂದ್ರೆ ಏನಾಗತ್ತಂದ್ರೆ ಹೊರಗಡೆ ಯಾರಾದ್ರೂ ಹೋದ್ರೆ ಅಥವಾ ಮಾತಾಡುವಾಗ ಮಾತ್ರ ಕಿವಿಗೆ ಮೆಷಿನ್ ಹಾಕೊಳ್ಳೋದು ಅಂತಾದ್ರೆ ಅದರ ಉಪಯೋಗ ಅಷ್ಟು ಆಮೇಲೆ ಕಂಡು ಬರುವುದಿಲ್ಲ ಮೆಷಿನ್ ಇದು ವಾರಂಟಿ ಅಂತ ಏನ್ ಬರುತ್ತೆ ಅದು ಎರಡು ವರ್ಷ ಬರುತ್ತೆ ಬಟ್ ಆದ್ರೂ ಅವರು ಯಾವ ತರ ಚೆನ್ನಾಗಿ ಅದನ್ನ ನೋಡ್ಕೊಳ್ತಾರೆ ಅಂದ್ರೆ ಬಿಸಿಲಿಗೆ ಅಥವಾ ಬಿಸಿ ಇರುವ ಜಾಗದಲ್ಲಿ ಅಂದ್ರೆ ಅದು ಒದ್ದೆ ಆಗಿದೆ ಅದನ್ನ ಡ್ರೈ ಮಾಡಬೇಕು ಅಂತ ಆತರ ಎಲ್ಲ ಮಾಡದೇ ಇದ್ದಾರೆ ಕೆಲವೊಂದು ಬೇಸಿಕ್ ಎಲೆಕ್ಟ್ರಿಕಲ್ ಹೇಗೆ ನಾವು ನೋಡ್ಕೊಳ್ತೇವೆ ಅದನ್ನು ನಾವು ಹೇಳಿಕೊಡ್ತೇವೆ ಅಂಥದ್ದು ಜಾಗ್ರತೆ ವಯಸ್ಸಲ್ಲಿ ಐದರಿಂದ ಆರು ವರ್ಷ ಖಂಡಿತವಾಗಿ ಬರುತ್ತೆ ಆಮೇಲೆ ಅವರಿಗೆ ಬೇರೆ ಆಪ್ಷನ್ಸ್ ಬೇಕು ಅಂದರೆ ಇದರಲ್ಲೂ ನಮ್ಮ ಮೊಬೈಲ್ಸ್ ಅಲ್ಲಿ ಹೇಗೆ ಬೇಸಿಕ್ ಮೊಬೈಲ್ಸ್ ಹೈ ಆ್ಯಂಡ್ ಮೊಬೈಲ್ಸ್ ಆ ಥರ ಬೇರೆ ಬೇರೆ ಆಪ್ಷನ್ ಇದೆ ಅವರ ಇದಕ್ಕೆ ತೊಂದರೆಗೆ ಯಾವುದು ಅಂದರೆ ಅವರಿಗೆ ಹಾಕೊಂಡು ಕೇಳಿಸತ್ತೋ ಇಲ್ವೋ ಯಾವುದು ಅನುಕೂಲ ಆಗಿದೆ ಅವ್ರ ತಗೊಳ್ಬೋದು ಈಗ ಮಗುವಿಗೆ ನಾವು ಹೈ ಎಂಡ್ ಮೆಷಿನ್ಸ್ ಹೇಳೋದಿಲ್ಲ ಕಿವಿ ಹಿಂದ್ಗಡೆ ಹಾಕುವಂತ ಮೆಷೀನ್ ಅನ್ನೇ ಹೇಳೋದು ಅದರಲ್ಲಿ ಬೇಸಿಕ್ ಮಾಡೆಲ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡೋದು ನಾವೆಲ್ಲ ಎಲ್ಲವರಿಗೂ ಪ್ರೋಗ್ರಾಮೆಬಲ್ ಹಿಯರಿಂಗ್ ಅಡ್ಸ್ ಏಡ್ಸ್ ಅಂತ ಏನ್ ಹೇಳ್ತೇವೆ ಅಂದ್ರೆ ಕಂಪ್ಯೂಟರ್ ನಲ್ಲಿ ಅವರ ತೊಂದರೆಗೆ ತಕ್ಕಂತೆ ಅಡ್ಜಸ್ಟ್ ಮಾಡುವಂತದನ್ನ ರೆಕಮೆಂಡ್ ಮಾಡ್ತೇವೆ ಅಂತದನ್ನ ತಗೊಂಡಲ್ಲಿ ಮಗುವಿಗೆ ಏನಾದ್ರೂ ವ್ಯತ್ಯಾಸ ಇದ್ರೆ ಕೇಳಿಸ್ತಾ ಇಲ್ಲ ಕಮ್ಮಿ ಕೇಳಿಸ್ತದೆ ಜಾಸ್ತಿ ಬೇಕು ಅಥವಾ ಜಾಸ್ತಿ ಆಯ್ತು ಅದನ್ನೆಲ್ಲ ಅಡ್ಜಸ್ಟ್ ಮಾಡಬಹುದು ಇದು ದೊಡ್ಡವರಿಗೂ ಅನ್ವಯ ಆಗ್ತದೆ ಇನ್ನು ಬೇಸಿಕ್ ತಗೊಂಡ್ರೆ ಅಷ್ಟೊಂದು ಇಲ್ಲ ಇವಾಗ ಜಸ್ಟ್ ಜಾಸ್ತಿ ಮಾಡಬಹುದು ಕಮ್ಮಿ ಮಾಡ್ಬೋದು ಅದನ್ನ ಅನಲಾಗ್ ಹಿಯರಿಂಗ್ ಏಡ್ಸ್ ಅಂತ ಹೇಳ್ತೇವೆ ಸೊ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಎಷ್ಟು ವರ್ಷದಲ್ಲಿ ನಾವು ಮಗುವಿಗೆ ಮೆಷಿನ್ ಅನ್ನ ಹಾಕ್ಬೋದು ಎಷ್ಟು ಬೇಗ ಅದೇ ನಾನು ಹೇಳಿದಾಗೆ ಒಂದು ತಿಂಗಳಲ್ಲಿ ಕಂಪ್ಲೀಟ್ ಬೇಸಿಕ್ ಹಿಯರಿಂಗ್ ಸ್ಕ್ರೀನಿಂಗ್ ಮಾಡ್ಬೇಕು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಡಯಾಗ್ನೋಸಿಸ್ ಮಾಡಬೇಕು ಅಂದರೆ ಪರೀಕ್ಷೆ ಮಾಡಿ ತೊಂದರೆ ಡೀಟೇಲ್ಡ್ ಪರೀಕ್ಷೆ ಮಾಡಿ ತೊಂದರೆ ಇದೆಯಾ ಇಲ್ವಾ ಅಂತ ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು ಮೂರನೇ ತಿಂಗಳಲ್ಲಿ ಮೆಷಿನ್ ಹಾಕಬೇಕು ಮಗುವಿಗೆ ಮೂರನೇ ತಿಂಗಳಲ್ಲಿ ಇನ್ನು ಹೆಚ್ಚಂದ್ರೆ ಆರನೇ ತಿಂಗಳು ಇದು ಹುಟ್ಟಿದ ಮಗುವಿಗೆ ಇನ್ನು ಬೇರೆ ಮಕ್ಕಳು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಬಂದರು ಅಂತಾದ್ರೆ ಅವರಿಗೆ ಇಮಿಡಿಯೇಟ್ಲಿ ಅವರು ಕಿವಿ ಪರೀಕ್ಷೆ ಮಾಡಿಸ್ಕೊಂಡು ಎಷ್ಟು ಬೇಗ ಅವರಿಗೆ ಸಾಧ್ಯವಾಗ್ತದೋ ಅಷ್ಟು ಬೇಗ ಮೆಷಿನ್ ಹಾಕಬೇಕು ಹಾಕಿದಲ್ಲಿ ತರಬೇತಿ ನಾವು ಈಗ ಸಣ್ಣ ಹೇಗೆ ಕೆಲವು ಸ್ಕಿಲ್ ಅಂದ್ರೆ ಸ್ವಿಮ್ಮಿಂಗ್ ಅಥವಾ ಸೈಕ್ಲಿಂಗ್ ಅಥವಾ ಹೊಸ ಲ್ಯಾಂಗ್ವೇಜ್ ಕಲ್ಕೊಳ್ಳೋದು ಸುಲಭ ಆಗ್ತದೆ ಹಾಗೆ ಅದನ್ನ ಸಣ್ಣ ಪ್ರಾಯ ಇರುವಾಗ ಐದು ವರ್ಷದೊಳಗೆ ಮಾಡಿದ್ರೆ ತರಬೇತಿ ನಾವು ಕೊಟ್ಟಲ್ಲಿ ಅವರ ಮಾತು ಸಹ ನಾರ್ಮಲ್ ಮಕ್ಕಳಾಗಿರ್ತದೆ ನಾರ್ಮಲ್ ಶಾಲೆಗೆ ಹೋಗ್ಬೋದು ಹಾಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾವು ವಿರಾಮದ ಬಳಿಕ ಮಾತಾಡೋಣ ವೀಕ್ಷಕರೇ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಮುಂದುವರಿಯುತ್ತೆ ಆದರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಡಾಕ್ಟರ್ ಇನ್ನು ಈಗ ಕಿವಿಗೆ ಮೆಷಿನ್ ಹಾಕಿದ ನಂತರ ಅವರಿಗೆ ತರಬೇತಿಯನ್ನು ನಾವು ಕೊಡಬೇಕಾಗ್ತದೆ ಊಟ ಎಷ್ಟು ಟೈಮ್ ಅವರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಬೇಕಾಗ್ತದೆ ಅಂತ ಈಗ ಸಣ್ಣ ಮಕ್ಕಳಲ್ಲಿ ಮೆಷಿನ್ ಹಾಕಿದ ನಂತರ ನಾವು ಎಷ್ಟು ತಿಂಗಳಲ್ಲಿ ಅವ್ರು ಮಾತಾಡ್ತಾರೆ ಅಥವಾ ಒಂದು ವರ್ಷದಲ್ಲಿ ಮಾತಾಡ್ತಾರೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ ಯಾವ ತರ ನಾವು ತರಬೇತಿ ಕೊಟ್ಟದನ್ನ ಅವರು ಮನೆಯಲ್ಲಿ ಪಾಲಿಸ್ತಾರೆ ಅಂದ್ರೆ ಈಗ ನಾವು ತರಬೇತಿ ಕೊಡೋದು ಒಂದು ನಲ್ವತ್ತು ನಿಮಿಷನೋ ಅಥವಾ ಒಂದು ಗಂಟೆ ಇರ್ಬೋದು ಬಟ್ ಮನೆಯಲ್ಲಿ ಎಲ್ಲರೂ ಆ ಮಗುವಿನ ಜೊತೆ ಹೇಗೆ ಆ ತರಬೇತಿ ಏನಂದ್ರೆ ಈಗ ನಾನು ನನ್ನ ಥೆರಪಿ ತರಬೇತಿ ಕೊಡೋ ಸಮಯದಲ್ಲಿ ಯಾವುದಾದ್ರೂ ವಸ್ತುವನ್ನು ನಿಜ್ ನೈಜ ರೂಪದಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮನೆಯನ್ನು ನಾ ಮನೆ ಅಂತ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ್ಯಪಲನ್ನು ಪ್ರಾಬಬ್ಲಿ ಪಿಚ್ಚರಲ್ಲಿ ತೋರಿಸ್ಬೋದು ಬಟ್ ಮನೆಯಲ್ಲಿ ಅವರಿಗೆ ಸಾಕಷ್ಟು ವಾತಾವರಣ ಇದೆ ನೈಜ ರೀತಿಯಲ್ಲಿ ಅಂದರೆ ನಿಜವಾಗಿ ಅಲ್ಲಿ ಏನಾಗ್ತಾ ಇದೆ ಈಗ ಅವರು ತರಕಾರಿ ಬೇಯಿಸ್ತಾ ಇದ್ದಾರೆ ಅಥವಾ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ಬಿಟ್ಟು ಹೇಳುವಂಥದ್ದು ಅದು ತುಂಬ ಉಪಯುಕ್ತ ಆಗುತ್ತೆ ಸೊ ಮತ್ತೆ ಮನೆಯಲ್ಲಿ ಎಷ್ಟು ಟೈಮ್ ಅದನ್ನ ಪಾಲಿಸ್ತಾರೆ ಅದನ್ನೆಲ್ಲ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ನಾವು ಹೇಳ್ಬೋದು ಎಷ್ಟು ತರಬೇತಿ ಒಂದು ಸಲ ತಂದೆ ತಾಯಿಯರಿಗೆ ಅದು ತರಬೇತಿ ಕೊಡುವುದನ್ನು ಅದನ್ನು ಅಭ್ಯಾಸ ಮಾಡೋದು ಹೇಗೆ ಅಂತ ತಿಳಿದಲ್ಲಿ ಮತ್ತು ಆ ಮಗು ಇಂಪ್ರೂವ್ ಆಗ್ತಾ ಹೋದಲ್ಲಿ ನಾವು ಅದರ ಮಗುವಿನ ಮಾತಿನ ಇದರಲ್ಲಿ ಪರೀಕ್ಷೆ ಮಾಡಿ ನೋಡಿ ಅದು ಏಜ್ ಮ್ಯಾಚ್ಡ್ ಆಗಿದೆಯಾ ಅಂದರೆ ಅಟ್ಲೀಸ್ಟ್ ಈಗ ಒಂದು ವರ್ಷ ಅಂದರೆ ಒಂದು ಹತ್ತು ತಿಂಗಳ ಹಾಗೆ ಮಗು ಮಾತಾಡ್ತಾ ಇದೆಯಾ ಅಥವಾ ಎರಡು ವರ್ಷ ಆದಲ್ಲಿ ಒಂದು ಒಂದು ಮುಕ್ಕಾಲು ವರ್ಷ ಮಾತಾಡ್ತಾ ಇದೆ ಅಂತ ನೋಡಿ ಮತ್ತೆ ಅವರು ಮನೆಯಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೇವೆ ಇವಾಗ ಇಂಪ್ಲಾಂಟ್ ಅಂತ ಏನು ಹೇಳಿದೆ ಗೌರ್ಮೆಂಟ್ ಅವರು ಅವರ ಮುಖಾಂತರ ಮಾಡಿಸಿದಲ್ಲಿ ಅವರು ಒಂದು ವರ್ಷದ ಏನು ತರಬೇತಿ ಇದೆ ಅದಕ್ಕೂ ಸೇರಿಸಿ ಅವರಿಗೆ ಅದನ್ನ ಸ್ಪಾನ್ಸರ್ ಮಾಡ್ತಾರೆ ಸೊ ಒಂದು ವರ್ಷ ಕಡ್ಡಾಯ ತರಬೇತಿ ತಗೊಂಡು ಆಮೇಲೆ ಅವರು ಅದನ್ನು ಕಂಟಿನ್ಯೂ ಮಾಡಬೇಕು ಇದು ಇವಾಗ ಜ್ವರ ಬಂದರೆ ಒಂದು ಮಾತ್ರೆ ತಗೊಂಡು ಮೂರು ದಿವ್ಸ ಆದ್ಮೇಲೆ ಸರಿ ಹೋಯ್ತು ಅಂತ ಅಷ್ಟು ಸುಲಭದ ಮಾತಲ್ಲ ಮಾತನಾಡೋದು ಕೇಳಿಸ್ಕೊಳ್ಳೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಸೊ ಮಗುವಿನ ಪ್ರೋಗ್ರೆಸ್ ಹೇಗಿದೆ ಅದನ್ನ ನೋಡಿ ನಾವು ಮತ್ತೆ ಹೇಳ್ಬೋದು ಯಾವ ತರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಫಾಲೋಅಪ್ಗೆ ಎಷ್ಟು ಟೈಮ್ ಒಮ್ಮೆ ಬರಬೇಕಾಗ್ತದೆ ಇವಾಗ ತರಬೇತಿಯಿಂದ ನಾವು ಅವರ ಏನು ಹೇಳ್ತೇವೆ ಅವರ ಫೀಸಿಬಿಲಿಟಿ ಅವರಿಗೆ ಯಾವ ಥರ ಬರಲಿಕ್ಕಾಗತ್ತೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗತ್ತೆ ಕೆಲವರು ಒಂದು ಗಂಟೆ ಎರಡು ಗಂಟೆ ಪ್ರಯಾಣ ಮಾಡಿ ತರಬೇತಿ ಬರೋದಲ್ಲಿ ಆವಾಗ ನಾವು ದಿನ ಬನ್ನಿ ಅಂತ ಹೇಳೋದು ಸರಿಯಾಗೋದಿಲ್ಲ ಸೊ ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಉಳಿದ ಟೈಮ್ ಅವ್ರ ಮನೆಯಲ್ಲಿ ಹಾಕುವಂಥದ್ದು ಮತ್ತೆ ಶಾಲೆ ಹೋಗ್ತಾ ಇದ್ರೆ ಆ ಶಾಲಾ ಟೈಮ್ಗೆ ಅನುಗುಣವಾಗಿ ಮೂರು ಅದೇ ವಾರಕ್ಕೆ ಮೂರು ಸಲ ಮಾಡಿದ್ರೆ ತರಬೇತಿ ನಮ್ಮ ಬಂದು ತಗೊಂಡ್ರೆ ನಮಗೂ ಗೊತ್ತಾಗುತ್ತೆ ಯಾವ ತರ ಮಗು ಮಾಡ್ತಾ ಇದ್ದಾರಾ ಇಲ್ವಾ ಮನೆಯಲ್ಲಿ ಎಷ್ಟು ಟೈಮ್ ಹಾಕ್ತಾ ಇದ್ದಾರೆ ಸೊ ಕೆಲವೆಲ್ಲ ಕಾರಣಗಳಿದೆ ಮಗುವಿನ ಇಂಪ್ರೂವ್ಮೆಂಟ್ಗೆ ಅಂದ್ರೆ ಮಗುವಿನ ಮನೆಯಲ್ಲಿ ಎಷ್ಟು ಟೈಮ್ ಹಾಕ್ತಾ ಇದೆ ಮನೆಯಲ್ಲಿ ಯಾವ ತರ ತರಬೇತಿ ಕೊಡ್ತಾ ಇದಾರೆ ಮಗುವಿಗೆ ಬೇರೆ ಏನಾದ್ರೂ ತೊಂದರೆಗಳು ಇದ್ರ ಜೊತೆಗೆ ಇದ್ದಲ್ಲಿ ಕಷ್ಟ ಆಗ್ಬೋದು ಇಲ್ಲದಿದ್ರೆ ಕಡ್ಡಾಯವಾಗಿ ಅವರು ತರಬೇತಿ ಮತ್ತೆ ಫಾಲೋಅಪ್ ಮಾಡ್ತಾ ಇದ್ರೆ ಆ ವಾರದಲ್ಲಿ ಮೂರು ದಿವಸ ತರಬೇತಿ ಬಂದು ಆವಾಗ ನಾವು ಪ್ರೋಗ್ರೆಸ್ ಅನ್ನ ನೋಡ್ತೇವೆ ಮಗುವಿನ ಪ್ರೋಗ್ರೆಸ್ ಅದಕ್ಕೆ ಅನುಗುಣವಾಗಿ ಮತ್ತೆ ನಾವು ಹೇಳ್ತೇವೆ ಎಷ್ಟು ಟೈಮ್ ಬರ್ಬೇಕಾಗತ್ತೆ ಅಂತ ಈಗ ಎಲ್ಲಾ ಕಿವಿ ತೊಂದರೆಗಳಿಗೆ ಈ ಮೆಷಿನ್ ಒಂದೇ ಪರಿಹಾರ ಅಥವಾ ಬೇರೆ ಇರ್ತದೆ ಇವಾಗ ಸಣ್ಣ ಮಕ್ಕಳಲ್ಲಿ ಕಿವಿ ಸೋರುವಂತದ್ದು ಅಥವಾ ಗುಗ್ಗೆ ಬ್ಲಾಕ್ ಆಗಿದೆ ವ್ಯಾಕ್ಸ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ಅವರು ಕಡ್ಡಾಯವಾಗಿ ಎಂಟಿರತ್ರ ಹೋಗ್ಬೇಕು ಅವರಲ್ಲಿ ಅವರು ಮೆಡಿಕೇಶನ್ ಅಥವಾ ಅವ್ರೇನ್ ಟ್ರೀಟ್ಮೆಂಟ್ ಮಾಡ್ತಾರೆ ಅದ್ರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನು ಅದೇ ನಡು ಕಿವಿ ಸಂಬಂಧ ಅಥವಾ ಹೊರ ಕಿವಿಯಲ್ಲಿ ಏನಾದ್ರೂ ಗಾಯ ಅಥವಾ ಅವರು ಏನಾದ್ರೂ ಕಡ್ಡಿ ಹಾಕಿ ರಕ್ತ ಸೋರುವುದು ಅಂತದ್ರಿಂದ ಎಲ್ಲ ತೊಂದರೆ ಆದ್ರೆ ಇವಾಗ ಕಡ್ಡಿ ಹಾಕ್ತಾರೆ ಎಲ್ಲರೂ ಅದು ಎಷ್ಟು ಹೋಗ್ತದೆ ಅಂತ ಅಂದಾಜು ಇರುದೆಲ್ಲ ತಮಟೆ ಇಯರ್ ಡ್ರಮ್ ಏನಿದೆ ಅದು ತೂತಾಗಿ ಬಿಡ್ಬೋದು ಸೊ ಅಂತದಾದ್ರಲ್ಲಿ ಕಡ್ಡಾಯವಾಗಿ ಅವ್ರ ಇಎನ್ ಟಿ ಡಾಕ್ಟರ್ ಹತ್ರ ಹೋಗಬೇಕು ಇನ್ನು ಒಳಕಿವಿ ಸಮಸ್ಯೆ ಅಂದ್ರೆ ಇನ್ನರ್ ಇಯರ್ ಅಂತ ಏನು ಹೇಳ್ತೇವೆ ಅಲ್ಲಿ ಮತ್ತೆ ನರದ ಸಮಸ್ಯೆ ಆದಲ್ಲಿ ಅವರಿಗೆ ಮೆಷೀನ್ ಆ ಅದನ್ನ ನಾವು ಹೇಳ್ತೇವೆ ಮೆಷೀನ್ ಹಾಕೊಂಡು ಟೆಸ್ಟ್ ಮಾಡಿ ನಾವು ಎಲ್ಲಾ ಯಾರಿಗೆ ಮೆಷೀನ್ ಬೇಕಾದ್ರುನು ಅದನ್ನ ಫಸ್ಟ್ ಹಾಕಿ ಅವರಿಗೆ ರೆಸ್ಪಾನ್ಸ್ ಚೆನ್ನಾಗಿದ್ಯಾ ಅಂತ ನೋಡಿ ಆಮೇಲೆ ಅದನ್ನ ತಗೊಳ್ಳಿಕ್ಕೆ ಹೇಳ್ತೇವೆ ಜಸ್ಟ್ ಸುಮ್ಮನೆ ತೊಂದರೆ ಅಂತ ಯಾರಿಗೂ ಮೆಷನ್ ಅನ್ನ ಕೊಡುವುದಿಲ್ಲ ಅವರಿಗೆ ರೆಸ್ಪಾನ್ಸ್ ಅಂದ್ರೆ ಅವರಿಗೆ ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕು ಈಗ ಇಬ್ಬರಿಗೂ ನಮ್ಮ ಇಬ್ಬರಿಗೂ ಒಂದೇ ತರ ತೊಂದ್ರೆ ಇದ್ದಲ್ಲಿ ಇಬ್ಬರಿಗೂ ಒಂದೇ ತರ ಮೆಷಿನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರಿಗೆ ಇಂಪ್ರೂವ್ಮೆಂಟ್ ಇರ್ಬೋದು ಒಂದು ಮೆಷಿನ್ ಇಂದ ಇನ್ನೊಬ್ರಿಗೆ ಇನ್ನೊಂದು ಮೆಷಿನ್ ಬೇಕಾಗ್ಬೋದು ಸೊ ಆದ ಕಾರಣ ಎಲ್ಲರಿಗೂ ಪರೀಕ್ಷೆ ಮಾಡಿ ಅವರಿಗೆ ಅದಲ್ಲಿ ತೃಪ್ತಿ ಇದ್ರೆ ಆಮೇಲೆ ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೇವೆ ಎರಡು ಕಿವಿಯಲ್ಲಿ ತೊಂದರೆ ಇದೆ ಕಡ್ಡಾಯವಾಗಿ ಎರಡು ಕಿವಿಯಲ್ಲಿ ಹಾಕಬೇಕು ಯಾಕಂದ್ರೆ ಮುಂದಿನಿಂದ ಹಿಂದೆಯಿಂದ ಶಬ್ದ ಬಂದ್ರೆ ಯಾವ ಸೈಡ್ ಇಂದ ಬರ್ತಾ ಇದೆ ಅಂತ ಗೊತ್ತಾಗ್ಲಿಕ್ಕೆ ಆಮೇಲೆ ನಮ್ಗೆ ಎರಡು ಕಿವಿ ಇರೋದು ಏನಕ್ಕೆ ಎರಡು ಕಡೆಯಿಂದ ಶಬ್ದ ಕೇಳಿಸ್ಕೊಂಡು ಆಮೇಲೆ ಅದ್ರ ಬೇಸಿಸ್ ಮೇಲೆ ನಾವು ರೆಸ್ಪಾಂಡ್ ಮಾಡ್ತೇವೆ ಸೊ ಆ ಅಡ್ವಾಂಟೇಜಸ್ ಎಲ್ಲ ಸಿಗಬೇಕು ಅಂತ ಇದ್ರೆ ಎರಡು ಕಿವಿಗೆ ಹಾಕೊಂಡು ಒಳ್ಳೇದು ಇಲ್ಲದೆ ಅವರಿಗೆ ಕಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಬೇರೆ ರೀಸನ್ಸ್ ಇರುತ್ತೆ ಅವರಿಗೆ ಆ ಎರಡು ಕಿವಿ ಒಟ್ಟಿಗೆ ತಗೊಳ್ಲಿಕ್ಕೆ ಸಾಧ್ಯವಾಗುದಿಲ್ಲ ಆವಾಗ ಅಟ್ಲೀಸ್ಟ್ ಒಂದು ಕಿವಿ ಫಸ್ಟ್ ಗೆ ತಗೊಂಡು ಆಮೇಲೆ ಸ್ವಲ್ಪ ಸಮಯದ ನಂತರ ಅವರಿಗೆ ಗೊತ್ತಾಗತ್ತೆ ಅದರ ಬೆನಿಫಿಟ್ಸ್ ಆಮೇಲೆ ಅವ್ರು ಎರಡನೇ ಕಿವಿಗೆ ತಗೊಳ್ಬಹುದು ಈಗ ಮೆಷಿನ್ ಹಾಕಿದ ನಂತರ ಅದಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಅಂತಂದ್ರೆ ಕಿವಿಯಲ್ಲಿ ಏನೋ ಒಂದು ಇದ್ದಾಗೆ ಫೀಲ್ ಆಗ್ತದೆ ಅವರಿಗೆ ಬೇರೆ ದಿನ ಸೊ ಎಷ್ಟು ಟೈಮ್ ತಗೊಳ್ತದೆ ಮೇಡಮ್ ಹೌದು ಈಗ ದೊಡ್ಡವರಿಗಾದ್ರೆ ಮಿನಿಮಮ್ ಒಂದು ಒಂದು ವಾರದಿಂದ ಹದಿನೈದು ದಿವಸದೊಳಗೆ ಅವರಿಗೆ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಅದು ಅವರು ದಿನದ ಎಂಟು ಗಂಟೆಗಳ ಕಾಲ ಮಿನಿಮಮ್ ಹಾಕ್ಕೊಂಡ್ರೆ ಅವರಿಗೆ ಅದು ಅಡ್ಜಸ್ಟ್ಮೆಂಟ್ ಈಸಿ ಆಗುತ್ತೆ ಈಗ ಮಗುಗೆ ಅಂತಾದರೆ ಬೇರೆ ಬೇರೆ ಒಂದೊಂದು ಮಗು ಒಂದೊಂದು ಥರ ರೆಸ್ಪಾಂಡ್ ಮಾಡುತ್ತೆ ಕೆಲವು ಮಗು ಒಂದೇ ದಿವಸದಲ್ಲಿ ಆ್ಯಕ್ಸೆಪ್ಟ್ ಮಾಡುತ್ತೆ ಕೆಲವು ಮಗುವಿಗೆ ನಾವು ಮೆಷಿನ್ ಹಾಕದೆ ಬರೀ ಅದರ ಬೇರೆ ಆಕ್ಸೆಸರೀಸ್ ಏನಿದೆ ಅದನ್ನು ಹಾಕಿ ಅಭ್ಯಾಸ ಮಾಡ್ತೇವೆ ಯಾಕಂದರೆ ಅವರು ಮೆಷಿನ್ ತೆಗೆದು ಬಿಸಾಡಿದ್ರಲ್ಲಿ ಅದು ಡ್ಯಾಮೇಜ್ ಅದರಲ್ಲಿ ಮತ್ತು ಅವರಿಗೆ ತೊಂದರೆ ಆಗುತ್ತಲ್ವ ಸೊ ಅದಕ್ಕೆ ಅದರ ಆಕ್ಸಸರೀಸನ್ನು ಹಾಕಿ ಅಭ್ಯಾಸ ಮಾಡಿ ಒಂದು ಸಲ ಮಗು ಏನು ಬೇರೆ ತೆಗೆದು ಬಿಸಾಡುವಂಥದ್ದು ಅಂಥದ್ದು ಮಾಡದೇ ಇದ್ದರೆ ಅದನ್ನ ಕಂಟಿನ್ಯೂ ಅದು ಕೆಲವು ಮಗು ಅದೇ ನಾ ಹೇಳಿದಾಗೆ ಒಂದು ದಿನ ಕೆಲವು ಮಗು ಒಂದು ತಿಂಗಳು ಕೆಲವು ಮಗು ಎರಡು ತಿಂಗಳು ಆ ಥರ ಟೈಮ್ ತಗೊಳ್ತಾರೆ ಅದು ನಾವು ಎಷ್ಟು ಟೈಮ್ ಹಾಕ್ತೇವೆ ಈಗ ತೆಗ್ದು ತೆಗೆದು ಕೊಟ್ಟಲ್ಲೂ ಪುನಃ ತಿರ್ಗಾ ಹಾಕಿವಿ ಅದನ್ನು ಎಷ್ಟು ಟೈಮ್ ಇಟ್ಕೊಳ್ತೇವೆ ಒಂದು ಗಂಟೆಯ ಎರಡು ಗಂಟೆಯ ಅದ್ರ ಬೇಸಿಸ್ ಮೇಲೆ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಅದನ್ನು ನೋಡಿ ಮತ್ತೆ ಮಗುವಿಂದ ಮಗುವಿಗೆ ವೇರಿಯೇಷನ್ ಇರುತ್ತೆ ಈಗ ಕೂಡ ಕಿವಿಯ ಇರ್ತದ ಖಂಡಿತವಾಗಿ ಶಾಲಾ ಮಕ್ಕಳಲ್ಲಿ ತುಂಬಾ ಬೇಸಿಕ್ ತೊಂದರೆ ಏನಂದ್ರೆ ಕಿವಿ ಸೋರುವಂತದ್ದು ಶೀತ ವಿಪರೀತವಾಗಿ ಅವರಿಗೆ ಪದೇ ಪದೇ ಶೀತ ಆಗುವಂಥದ್ದು ಮತ್ತೆ ಕಿವಿ ಗುಗ್ಗೆ ಅಂದ್ರೆ ವ್ಯಾಕ್ಸ್ ಫುಲ್ ಬ್ಲಾಕ್ ಆಗಿರುತ್ತೆ ಅಂದ್ರೆ ಅವರು ಅದನ್ನ ಮೇಂಟೈನ್ ಮಾಡೋದಿಲ್ಲ ಈಗ ಎಲ್ಲರೂ ದಿನದಿಂದ ದಿನಕ್ಕೆ ಸ್ನಾನ ಆದಮೇಲೆ ಆ ಬಟ್ಟೆ ಇದೆ ಅಲ್ಲ ಬಟ್ಟೆಯಿಂದ ಕಿವಿಯನ್ನು ಕ್ಲೀನ್ ಮಾಡಿಕೊಂಡ್ರೆ ಇದೆಲ್ಲ ಸಮಸ್ಯೆ ಬರುವುದಿಲ್ಲ ಏನು ಕಿವಿ ಗುಗ್ಗೆ ತುಂಬುವಂಥದ್ದು ಇನ್ನು ಕೆಲವು ಮಕ್ಕಳಲ್ಲಿ ಗೊತ್ತಾಗದೆ ಯಾವುದಾದ್ರೂ ಕ್ರಿಮಿ ಕೀಟ ಒಳಗೆ ಹೋಗುವಂಥದ್ದು ಇವನ್ ದೊಡ್ಡವರಲ್ಲಿ ಕ್ರಿಮಿ ಕೀಟ ಒಳಗೆ ಹೋಗಿ ಅದು ಮೊಟ್ಟೆ ಇಟ್ಟು ಅದು ತೊಂದರೆ ಮಾಡಿದ್ದಂಥದ್ದು ನಾವು ನೋಡಿದ್ದೇವೆ ಸೊ ಆದ್ದರಿಂದ ಬೇಸಿಕ್ ಹೈಜೀನ್ ಅಂತ ಏನು ಹೇಳ್ತೇವೆ ಕಿವಿಯನ್ನು ಸ್ವಚ್ಛತೆ ಅದರ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಅದನ್ನು ನಾವು ಮಾಡ್ಕೊಂಡು ಬಂದರೆ ಎಣ್ಣೆ ಬಿಸಿ ಬಿಸಿ ಎಣ್ಣೆ ಹಾಕೋದು ಅಥವಾ ಏನೋ ಮೆಡಿಸಿನ್ ಹಾಕುವಂಥದ್ದು ಡಾಕ್ಟ್ರ್ ಹತ್ರ ಕೇಳ್ತೇನೆ ಅಂಥದ್ದು ಮಾಡದೇನೆ ದಿನ ಅದನ್ನು ಮೇಂಟೈನ್ ಮಾಡ್ಕೊಂಡು ಬಂದರೆ ಮುಂದೆ ಅವರಿಗೆ ತೊಂದರೆ ಆಗೋದಿಲ್ಲ ಸೊ ಶಾಲಾ ಮಕ್ಕಳಲ್ಲಿ ಇಂಥ ತೊಂದರೆಗಳು ಜಾಸ್ತಿ ಕಿವಿಗೆ ಇದನ್ನು ಹಾಕುವಂಥದ್ದು ಕಡ್ಡಿ ಹಾಕುವಂಥದ್ದು ಆಟ ಆಡುವಾಗ ಅಥವಾ ಏಟ್ ಬೀಳುವಂಥದ್ದು ಇಲ್ಲ ಶೀತ ಆಗಿ ಕಿವಿ ಬಂದ್ ಆಗ್ತಾ ಇದೆ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಹಿನ್ನಡೆ ಆಗಿದೆ ಅವರದು ಶಾಲಾ ಕಲಿಕೆಯಲ್ಲಿ ಅಂತದ್ದೆಲ್ಲ ಇರೋದ್ರಿಂದ ಅವರಿಗೆ ಟೆಸ್ಟ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಓಕೆ ಈಗ ಮಕ್ಕಳಲ್ಲಿ ಕಂಡು ಇರುತ್ತೆ ಮಕ್ಕಳಲ್ಲಿ ಅದೇ ಜಾಸ್ತಿಯಾಗಿ ಹುಟ್ಟಿನಿಂದ ಕಂಡು ತೊಂದರೆಗಳು ಅದು ದೊಡ್ಡವರಲ್ಲೂ ಅಂದ್ರೆ ಅವರು ನೋಡದಿದ್ರೆ ಒಬ್ಸರ್ವ್ ಮಾಡೋದಿದ್ರೆ ಅಥವಾ ಟೆಸ್ಟ್ ಮಾಡಿಸೋದಿದ್ರೆ ಅದು ಇದೆ ಬಟ್ ಶಾಲಾ ಮಕ್ಕಳಲ್ಲಿ ಕಿವಿ ಸೋರುವಿಕೆ ಮತ್ತೆ ಕಿವಿಯಲ್ಲಿ ಗುಗ್ಗೆ ಇರುವಂತದ್ದು ಮತ್ತೆ ಕಿವಿಗೆ ತಮ್ಟೆ ತೂತಾಗುವಂಥದ್ದು ಇಂತೂ ಜಾಸ್ತಿಯಾಗಿ ಕಂಡು ಬರುತ್ತದೆ ಇನ್ನು ದೊಡ್ಡವರಲ್ಲಿ ಏನಂದ್ರೆ ಅಹ್ ಒಂದು ಹದಿಮೂರ್ ಹದಿನಾಲ್ಕು ವರ್ಷ ಆ ಆ ಮಕ್ಕಳಲ್ಲೂ ಈ ನರದ ಸಮಸ್ಯೆ ಅಂದ್ರೆ ಅವರಿಗೆ ಶಬ್ದ ಕೇಳಿಸ್ತಾ ಇದೆ ಅಷ್ಟು ವರ್ಷ ತನಕ ಏನು ಸಮಸ್ಯೆ ಆಗಿರೋದಿಲ್ಲ ಬಟ್ ಆ ಹನ್ನೆರಡು ವರ್ಷದ ಹದಿಮೂರು ವರ್ಷದ ನಂತರ ಸಡನ್ ಆಗಿ ಅವರಿಗೆ ಮಾತು ಕೇಳಿಸ್ತಾ ಇರುತ್ತೆ ಬಟ್ ಅರ್ಥ ಆಗ್ತಾ ಇರೋದಿಲ್ಲ ಅದು ನರದ ಸಮಸ್ಯೆ ಇದು ದೊಡ್ಡವರಲ್ಲೂ ಕಂಡು ಬರ್ತದೆ ಇನ್ನು ಕೆಲವರು ಹಿರಿಯರಲ್ಲಿ ಏನಂದ್ರೆ ವಯೋ ವಯೋಸಹಜವಾಗಿ ಇರುವ ತೊಂದರೆ ಅಂದ್ರೆ ಎಲ್ಲಾ ಅಂಗಗಳಲ್ಲಿಯೂ ಶಕ್ತಿಗಳು ಕಮ್ಮಿ ಆಗ್ತಾ ಬರುತ್ತೆ ಕಿವಿ ಕೇಳಿಸೋದು ಕಮ್ಮಿ ಆಗತ್ತೆ ಇನ್ನೊಂದು ಈ ದೊಡ್ಡವರಲ್ಲಿ ಏನಂದ್ರೆ ಈ ದಿಢೀರಾಗಿ ಮಲ್ಕೊಂಡು ಎದ್ದಾಗ ತಲೆ ಚಕ್ಕರ್ ಬರುವಂಥದ್ದು ಅಥವಾ ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಕಿವಿ ಕತ್ತು ತಿರುಗಿಸಿದಾಗ ಅವರಿಗೆ ತಲೆ ಚಕ್ಕರ್ ಬರುವಂಥದ್ದು ವಾಮಿಟಿಂಗ್ ಆಗುವಂಥದ್ದು ಫುಲ್ ಭೂಮಿನಿಂದ ತಿರುಗ್ತಾ ಇದೆ ಅಂತ ಅನಿಸುತ್ತೆ ಅದು ಏನಂದರೆ ಒಳ ಕಿವಿಯಲ್ಲಿ ಎರಡು ಫಂಕ್ಷನ್ ಇದೆ ಒಂದು ಕೇಳಿಸುವಂಥದ್ದು ಒಂದು ಬ್ಯಾಲೆನ್ಸ್ ಸೊ ಆ ಬ್ಯಾಲೆನ್ಸ್ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಆ ತೊಂದರೆ ಬರುತ್ತದೆ ಸೊ ಇವಾಗ ಸಾಮಾನ್ಯವಾಗಿ ತುಂಬ ಜನರು ಇವಾಗ ನಮ್ಮ ಹತ್ರ ಬರ್ತಾ ಇದ್ದಾರೆ ಈ ಥರ ತಲೆ ಚಕ್ಕರ್ ಕೂತ್ಕೊಂಡು ಎದ್ದಾಗ ಮಲ್ಗಿ ಎದ್ದಾಗ ಕತ್ತು ತಿರುಗಿಸಿದಾಗ ತಲೆ ಚಕ್ಕರ್ ತುಂಬಾ ಬರುತ್ತೆ ಆದ್ರಿಂದ ಅವರು ಟೆಸ್ಟ್ ಮಾಡಿಸ್ಕೊಳ್ಲಿಕ್ಕೆ ಬರ್ತಾರೆ ಸೊ ಬೇರೆ ಬೇರೆ ಮಕ್ಕಳಲ್ಲೂ ಹಿರಿಯರಲ್ಲೂ ಬರುವ ತೊಂದರೆ ಬೇರೆ ಬೇರೆ ಇರುತ್ತೆ ಇನ್ನು ದೊಡ್ಡವರಲ್ಲಿ ಜಾಸ್ತಿಯಾಗಿ ಗದ್ದಲದಿಂದ ಬರುವಂತ ತೊಂದರೆ ಅಂದ್ರೆ ಅವರ ಕೆಲಸದಿಂದ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಗದ್ದಲ ಇರುತ್ತೆ ಇಲ್ಲ ಅವರು ಆರ್ಟಿಸ್ಟ್ ಆಗಿರ್ತಾರೆ ಹೆವಿ ಇನ್ಸ್ಟ್ರೂಮೆಂಟೇಶನ್ ಪ್ಲಸ್ ಲೌಡ್ ಸ್ಪೀಕರ್ ಅಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಯಾವಾಗಲೂ ಅವ್ರ ಪರ್ಫಾರ್ಮೆನ್ಸ್ ಕೊಡುವಾಗ ಅದು ಶಬ್ದ ಜಾಸ್ತಿ ಇರುತ್ತೆ ಪಟಾಕಿ ಸಿಡಿತದಿಂದ ಅವರಿಗೆ ಕಿವಿ ತೊಂದರೆ ಬರುವಂತದ್ದು ಸೊ ಇಂತ ತೊಂದರೆಯಿಂದ ಅದು ದೊಡ್ಡವರಿಗೆ ಜಾಸ್ತಿಯಾಗಿ ಕೇಳಿಸುವಂತ ತೊಂದರೆ ಬರುತ್ತೆ ಡಾಕ್ಟರ್ ಈಗ ವಯಸ್ಸಾದವರಲ್ಲಿ ಈ ಸಮಸ್ಯೆ ಏನಿರ್ತದೆ ಅದು ಸಾಮಾನ್ಯನ ಅಂತ ಹೇಳಿದ್ರೆ ಹೆಚ್ಚಿನವರಲ್ಲಿ ಕಂಡು ಬರ್ತಾ ಉಂಟು ಅಲ್ಲ ಎಲ್ರಿಗೂ ಕೂಡ ಬರ್ತದ ವಯಸ್ಸಾದವರಲ್ಲಿ ಈ ಕಿವುಡುತನ ಬರುವಂತದ್ದು ಸಾಮಾನ್ಯ ಕೆಲವರಿಗೆ ನಲ್ವತ್ತು ವರ್ಷಕ್ಕೆ ಬರ್ಬೋದು ಅಂದರೆ ಅವರು ಸಿಕ್ಸ್ಟಿ ಇಯರ್ಸ್ ಅರವತ್ತು ವರ್ಷ ಆಗಬೇಕಂತೆಲ್ಲ ಕೆಲವರಿಗೆ ಎಂಬತ್ತು ವರ್ಷ ಆದರೂ ಅಷ್ಟೊಂದು ತೊಂದರೆ ಬರುವುದಿಲ್ಲ ಸೊ ವಯೋಸಹಜವಾಗಿ ಬರುವಂಥ ತೊಂದರೆಗಳಲ್ಲಿ ಕಿವುಡುತನ ಅಂದರೆ ಕೇಳಿಸುವಂಥ ತೊಂದರೆ ಬರುವುದು ಸಹಜವಾಗಿ ಇರುತ್ತೆ ಆದರೆ ಹಿರಿಯರಲ್ಲಿ ಏನಂದರೆ ಅವರಿಗೆ ಏನಾದರೂ ನೆಸೆಸಿಟಿ ಅಂದರೆ ಅವರಿಗೆ ಅದರ ಅಗತ್ಯ ಇದೆ ಈಗ ಕೇಳಿಸ್ಕೊಂಡೇ ಇದ್ದಲ್ಲಿ ಅವರಿಗೆ ಕೆಲಸ ಆಗೋದಿಲ್ಲ ಅಂಥ ಸಿಚುವೇಶನ್ ಇದ್ದಾಗ ಮಾತ್ರ ಅವ್ರು ಬರ್ತಾರೆ ಅಂದರೆ ಜಾಸ್ತಿಯಾಗಿ ಅವರ ಮೊಮ್ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಪಕ್ಕದಲ್ಲಿರುವವರು ಮಾತಾಡೋದು ನಮಗೆ ಅರ್ಥ ಆಗೋದಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅವ್ರು ಬರ್ತಾರೆ ಅಂದ್ರೆ ಕೇಳಿಸದಿದ್ರೆ ಅದೆಲ್ಲ ಸಾಮಾನ್ಯ ನಮಗೇನು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಇನ್ನು ಮೂವತ್ತು ನಲ್ವತ್ತು ವರ್ಷದಲ್ಲಿ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಲ್ಲಿ ಅವರಿಗೆ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಲಿಕ್ಕಾಗುತ್ತಿಲ್ಲ ಶಬ್ದದಿಂದ ಆದ್ರಿಂದ ಅವರು ಅವರು ಖಂಡಿತವಾಗಿ ಬರ್ತಾರೆ ಇನ್ನು ಕೆಲವರು ಬೇರೆಯವರು ಹೇಳಿದ್ರೆ ಮಾತ್ರ ಅಂದ್ರೆ ಅವರು ರೆಸ್ಪಾ ಅವ್ರ ಅವರ ಪ್ರಕಾರ ಅವರಿಗೆ ಏನೂ ತೊಂದರೆ ಸಮಸ್ಯೆ ಇಲ್ಲ ಅದು ಸ್ವಲ್ಪ ಶಬ್ದ ಕೇಳಿಸೋದಿಲ್ಲ ಅಂತ ಅಂದ್ಕೊಳ್ತಾರೆ ಆವಾಗ ಅವ್ರು ಬರ್ತಾರೆ ಸೊ ಅವರಿಗೆ ಅವರವರಿಗೆ ಏನು ನೆಸೆಸಿಟಿ ಇದ್ರೆ ಅದ್ರ ಬೇಸಿಸ್ ಮೇಲೆ ನಮ್ಮ ಹತ್ರ ಕಿವಿ ಪರೀಕ್ಷೆಗೆ ಬರ್ತಾರೆ ಈಗ ಒಬ್ಬ ವ್ಯಕ್ತಿ ಎಷ್ಟು ಶಬ್ದವನ್ನ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಹೊಂದಿರ್ತಾನೆ ಇವಾಗ ಸಾಮಾನ್ಯವಾಗಿ ಅವರಿಗೆ ಎಂಬತ್ತು ಡಿ ಬಿ ಅಂತ ಹೇಳ್ತೇವೆ ಎಂಬತ್ತು ಡೆಸಿಬಲ್ಸ್ ಅಷ್ಟು ಶಬ್ದ ಎಂಟುಗಳ ಗಂಟೆಗಳ ಕಾಲ ಕೇಳಿಸ್ಕೊಂಡ್ರೆ ಯಾವುದೇ ತೊಂದರೆ ಬರೋದಿಲ್ಲ ಬಟ್ ಅದಕ್ಕಿಂತ ಜಾಸ್ತಿ ಅಂದರೆ ಎಂಬತ್ತು ಡೆಸಿಬಲ್ಸ್ ಕಂಟಿನ್ಯೂಸ್ ಆಗಿ ಅದಕ್ಕಿಂತ ಜಾಸ್ತಿ ಒಂದು ಎಂಟು ಗಂಟೆಗಳ ಕಾಲ ಒಂದು ಐದು ವರ್ಷ ಆರು ವರ್ಷ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದ ಇದ್ರು ಅಂತಾದರೆ ಆವಾಗ ಸಮಸ್ಯೆ ಬರುತ್ತೆ ಇನ್ನು ಹೈಯೆಸ್ಟ್ ಲೆವೆಲ್ ಅಂದ್ರೆ ಒನ್ ಫಾರ್ಟಿ ಡೆಸಿಬಲ್ ಈಗ ಡೈನಮೈಟ್ ಎಕ್ಸ್ಪ್ಲೋಷನ್ ಆಯ್ತು ಫೈರ್ ಕ್ರ್ಯಾಕರ್ಸ್ ಅದೆಲ್ಲ ಸ್ವಲ್ಪ ನೂರಕ್ಕಿಂತ ಜಾಸ್ತಿ ಇರುತ್ತೆ ಆವಾಗ ಏನಾಗುತ್ತೆ ಕಿವಿ ಸಮಸ್ಯೆ ಬರೋ ಚಾನ್ಸಸ್ ಜಾಸ್ತಿ ಅದು ಒಂದ್ ನಿಮಿಷವೂ ಇಲ್ಲ ಎಂಟು ತಾಸಲ್ಲ ಒಂದ್ ನಿಮಿಷವೂ ಇಲ್ಲ ಅಷ್ಟು ಇದಕ್ಕೂ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ ಎಂಬತ್ತು ವರೆಗೆ ಏನೂ ಸಮಸ್ಯೆ ಆಗೋದಿಲ್ಲ ನಾವು ಮಾತನಾಡುವಂತ ಕಾನ್ವರ್ಸೇಷನ್ ಫಿಫ್ಟಿ ಟು ಸಿಕ್ಸ್ಟಿ ಡಿ ಬಿ ಇದೆ ಇದು ಏನು ಸಮಸ್ಯೆ ಆಗೋದಿಲ್ಲ ಬಟ್ ಎಂಬತ್ತು ಡೆಸಿಬಲ್ ಏಯ್ಟಿ ಡಿ ಬಿ ನಂತರ ಸಮಸ್ಯೆ ಖಂಡಿತ ಬರುತ್ತೆ ಓಕೆ ಈಗ ಕೆಲವರು ಜಾಸ್ತಿಯಾಗಿ ಹೆಡ್ಫೋನ್ಸನ್ನು ಯೂಸ್ ಮಾಡ್ತಾರೆ ಇದರಿಂದ ಏನಾದರೂ ಎಫೆಕ್ಟ್ ಆಗ್ತದ ಅಂತ ಬರೀ ಅಲ್ಲಿ ಲೋವೆಸ್ಟ್ ವಾಲ್ಯೂಮಲ್ಲಿ ಇಟ್ಕೊಂಡ್ರೆ ಇಟ್ಕೊಂಡಾಗ ಏನೂ ಸಮಸ್ಯೆ ಬರೋದಿಲ್ಲ ಬಟ್ ಯಾವಾಗಲೂ ಅನ್ನ ಎಂಜಾಯ್ ಮಾಡ್ಲಿಕ್ಕೆ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಹೈಯೆಸ್ಟ್ ವಾಲ್ಯೂಮಲ್ಲಿ ಇರ್ತಾರೆ ಇನ್ನು ಗಂಟೆಗಳ ಕಾಲ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಆ ಥರ ಕೇಳಿಸ್ತಾನೆ ಇರ್ತಾರೆ ಅದು ಹಾಕೊಂಡೇ ನಿದ್ದೆ ಬರೋದು ಅಂಥದ್ದೆಲ್ಲ ಸೊ ಆವಾಗ ಸಮಸ್ಯೆಗಳು ನಿಧಾನವಾಗಿ ಕಂಡುಬರುತ್ತೆ ಅವರಿಗೆ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅಲ್ಲ ಪ್ರಾಬಬ್ಲಿ ಒಂದು ಆರು ತಿಂಗಳ ನಂತರ ಅವರಿಗೆ ಗದ್ದ ಏನೋ ಕುಯ್ ಅಂತ ಕಂಟಿನ್ಯೂಸ್ ಆಗಿ ಕಿವಿಯೊಳಗೆ ಶಬ್ದ ಬರುವಂತದ್ದು ಅಥವಾ ಬೇರೆಯವರನ್ನ ಗದ್ದಲದಲ್ಲಿ ನಾನ್ ಬೇರೆಯವರು ಮಾತಾಡಿದ್ರೆ ನನಗೆ ಕೇಳ್ಲಿಕ್ಕೆ ಆಗೋದಿಲ್ಲ ಅಂತದೆಲ್ಲ ಸಮಸ್ಯೆಗಳು ಕಂಡು ಬರ್ತದೆ ಅದ್ರ ಜೊತೆ ಕೆಲವು ಇಯರ್ಬಡ್ಸ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ ಸೊ ಅದರಿಂದ ಸಮಸ್ಯೆ ಬರ್ತದ ಎನಿ ಟೈಮ್ ಇಯರ್ ಬಡ್ಸ್ ಅದೇ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಕೆಲವು ಸಲ ಇನ್ಫೆಕ್ಷನ್ ಅಂದ್ರೆ ಬೇರೆಯವರಿಗೆ ಕೊಟ್ಟು ಇನ್ಫೆಕ್ಷನ್ ಬರುವ ಸಾಧ್ಯತೆಗಳು ಇದೆ ಅಂದ್ರೆ ಅದನ್ನ ನೀಟಾಗಿ ಮೇಂಟೈನ್ ಮಾಡೋದಿದ್ರೆ ಈಗ ಇಯರ್ ಬಡ್ಸ್ ತರ ಏನಿರುತ್ತೆ ಕಿವಿಯೊಳಗೆ ಹಾಕ್ತಾರಲ್ವಾ ಅದು ಮ್ಯೂಸಿಕ್ ಸಿಸ್ಟಮ್ ಜೊತೆ ಪರ್ಸನಲ್ ಮ್ಯೂಸಿಕ್ ಸಿಸ್ಟಮ್ ಜೊತೆ ಆವಾಗ ಯೂಸ್ ಮಾಡಿದಾಗ ಖಂಡಿತ ಸಮಸ್ಯೆ ಬರುತ್ತೆ ಇನ್ನು ಇಯರ್ ಬಡ್ಸ್ ನೀವೇನು ಹೇಳ್ತೀರಿ ಕ್ಲೀನ್ ಮಾಡ್ಲಿಕ್ಕೆ ಅಂತದನ್ನ ಉಪಯೋಗಿಸಿದಾಗ ಗೊತ್ತಿಲ್ಲದೆ ಇದ್ದಲ್ಲಿ ಅಂದ್ರೆ ಅವರು ಕಿವಿ ಕ್ಲೀನ್ ಆಗಬೇಕು ಅಂತ ಒಳಗೊಳಗೆ ಹಾಕಿದಾಗ ಟಮಟೆ ಇಯರ್ ಡ್ರಮ್ ತೂತಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಕಿವಿ ಕ್ಲೀನ್ ಮಾಡಬೇಕು ಅಥವಾ ಕಿವಿಯ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ಇಯರ್ ಬಡ್ಸ್ ಬದಲು ನೀವು ಹತ್ತಿ ನಿಮ್ಮ ಟವಲ್ ಏನಿದೆ ಸ್ನಾನ ಮಾಡಿದಾದ್ಮೇಲೆ ಚೂರು ಒದ್ದೆ ಮಾಡಿಕೊಂಡು ಅದನ್ನ ಕಿವಿ ಕಿರುಬೆರಳಿಂದ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟು ಸಾಕಾಗುತ್ತೆ ಡೈಲಿ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ ಡಾಕ್ಟರ್ ಈಗ ಕೆಲವರು ಅಂದ್ರೆ ಮೆಷಿನ್ ಹಾಕೊಳ್ಳಲಿಕ್ಕೆ ಅಂದ್ರೆ ನಾಚಿಕೆ ಪಟ್ಕೊಳ್ತಾರೆ ಇವನ್ ಶಾಲೆಗೆ ಹೋಗುವ ಮಕ್ಕಳಾಗಿದ್ರೆ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಏನಾದ್ರೂ ಹೇಳ್ತಾರೆ ಇಲ್ಲದಿದ್ರೆ ಅವ್ರು ಕಿಂಡಲ್ ಮಾಡ್ತಾರೆ ಅಂತ ಅದನ್ನ ಹಾಕೊಳ್ಳೋದಿಲ್ಲ ಸೊ ಇದಕ್ಕೇನಾದ್ರು ಬೇರೆ ಆಪ್ಷನ್ಸ್ ಉಂಟಾ ಅಂತ ಡಾಕ್ಟರ್ ಅಂದ್ರೆ ಮನೆ ಇಲ್ಲಿ ಬಂದು ಹೇಳ್ತಾರೆ ಅಮ್ಮ ನಾನು ಹಾಕೊಳ್ಳೋದಿಲ್ಲ ರಂಗಿಲ್ಲ ನನ್ನ ನೋಡಿ ನಗಾಡ್ತಾರೆ ಹೌದು ಸಣ್ಣವರಲ್ಲೂ ದೊಡ್ಡವರಲ್ಲೂ ಇದು ಕಾಮನ್ ಕಾಸ್ಮೆಟಿಕ್ ಅಪೀಲ್ ಅಂತ ಏನ್ ಹೇಳ್ತಾರೆ ಅದು ತುಂಬಾನೇ ಕಾಮನ್ ಇವಾಗ ಅವರ ತೊಂದರೆಗೆ ಅನು ಅನುಗುಣವಾಗಿ ನಾವು ಮೆಷಿನ್ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂದ್ರೆ ಸಣ್ಣ ಮಕ್ಕಳಿಗೆ ಕಿವಿ ಒಳಗಿನ ಒಳಗೆ ಹಾಕುವಂತ ಮೆಷಿನ್ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಿವಿ ಏನಿದೆ ಅದು ಬೆಳವಣಿಗೆ ಬೇರೆ ಎಲ್ಲ ದೇಹದ ಅಂಗಗಳು ಬೆಳವಣಿಗೆ ಆದಾಗೆ ಕಿವಿನೂ ಸೈಜ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಕಿವಿ ಒಳಗಿದ್ದು ಕೊಟ್ರೆ ಒಂಬತ್ತು ವರ್ಷ ತನಕ ಅವರು ಪ್ರತಿ ತಿಂಗಳಿಗೆ ಅದನ್ನ ಚೇಂಜ್ ಮಾಡ್ತಾ ಇರಬೇಕು ಅದರ ಕೇಸಿಂಗ್ ಅನ್ನ ಚೇಂಜ್ ಮಾಡ್ತಾ ಇರ್ಬೇಕು ಇನ್ನು ಅವರ ತೊಂದರೆ ತೊಂಬತ್ತು ಪ್ರತಿಶತಕ್ಕಿಂತ ಜಾಸ್ತಿ ಇದ್ರೆ ಇನ್ನ ಕೊಡುವಂತದ್ದು ಅದು ಅಷ್ಟು ಒಳ್ಳೇದಲ್ಲ ಯಾಕಂದ್ರೆ ಅದರಿಂದ ಅವ್ರಿಗೆ ಬೆನಿಫಿಟ್ ಆಗುದಿಲ್ಲ ಅದು ಬೇರೆನೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಇವಾಗ ಕಿವಿ ಹಿಂದೆ ಕೂಡ ಪವರ್ಫುಲ್ ಮೆಷಿನ್ ಬಂದಿದೆ ಸ್ವಲ್ಪ ಸೈಜ್ ಎಲ್ಲ ಸಣ್ಣದಾಗಿದೆ ಕೂದಲಿಗೆ ಸ್ವಲ್ಪ ಮ್ಯಾಚಿಂಗ್ ಆಗುವಾಗೆ ಮತ್ತೆ ಮಕ್ಕಳಿಗೆ ಬೇಕಾದ್ರೆ ಬೇರೆ ಬೇರೆ ಕಲರ್ಸ್ ಅಲ್ಲಿ ಅಂತ ಆಪ್ಷನ್ಸ್ ಎಲ್ಲ ಅವೈಲೇಬಿಲಿಟಿ ಇದೆ ಅವರಿಗೆ ಅದೇ ಜಾಸ್ತಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡೋದೇನೆಂದರೆ ಆ್ಯಕ್ಸೆಪ್ಟೆನ್ಸ್ ಎಲ್ಲರಿಗೂ ಆ್ಯಕ್ಸೆಪ್ಟೆನ್ಸ್ ಆ ಮಗು ಆ್ಯಕ್ಸೆಪ್ಟ್ ಮಾಡಿದರಲ್ಲಿ ಮಗು ಡೆಫಿನೆಟ್ಲಿ ಏನು ಹೇಳ್ತಾರೆ ಅದು ಮೆಷಿನ್ ಬಗ್ಗೆ ಇದು ಕೀಳರಿಮೆ ಇರೋದಿಲ್ಲ ಅಥವಾ ಕಾಸ್ಮೆಟಿಕ್ ಅಪೀಲ್ ಬಗ್ಗೆ ಇದಿರೋದಿಲ್ಲ ಇವಾಗ ಆ್ಯಕ್ಸೆಪ್ಟೆನ್ಸೇ ಇಲ್ಲದಿದ್ದರೆ ಅವರಿಗೆ ಆ ಮೆಷಿನ್ ಹಾಕುವ ಆ್ಯಕ್ಸೆಪ್ಟೆನ್ಸ್ ಇಲ್ಲದಿದ್ದರೆ ಆವಾಗ ಕಷ್ಟ ಆಗುತ್ತೆ ಯಾಕಂದರೆ ಯಾರೋ ಹೇಳಿದರು ಮಗ ಹೇಳಿದ ಮಗಳು ಹೇಳಿದರು ಅಥವಾ ಅಪ್ಪ ಅಮ್ಮ ಹೇಳಿದರು ಅಂತ ಆಗ್ತಾಯಿದ್ರೆ ಮಗು ಮಗು ಅಥವಾ ಹಾಕೊಂಡವರು ಆವಾಗ ಕಷ್ಟ ಇಂಥದ್ದೆಲ್ಲ ಸಮಸ್ಯೆ ಜಾಸ್ತಿಯಾಗಿ ಕಂಡು ಬರುತ್ತದೆ ನಾವು ಕಿವಿಯ ಆರೈಕೆಯನ್ನ ಹೇಗೆ ಮಾಡ್ಬೇಕು ಕಿವಿಯ ಆರೈಕೆ ಅಂದ್ರೆ ಇವಾಗ ಆವಾಗಲೇ ಹೇಳಿದಾಗೆ ಅನ್ನು ಹಾಕಿ ಕ್ಲೀನ್ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಬೇಕು ನಾವು ಆಮೇಲೆ ಕಿವಿಗೆ ಬಿಸಿ ಬಿಸಿ ಮೊದಲು ಹೇಳ್ತಾ ಇದ್ರು ಬಿಸಿ ಬಿಸಿ ಎಣ್ಣೆ ಹಾಕೋದು ಅಂದರೆ ಕಿವಿ ನೋವು ಬಂದಲ್ಲಿ ಹಾಕುವಂಥದ್ದು ಅಂಥದ್ದು ಹಾಕಿದಾಗ ಯಾಕೆ ಹಾಕಬಾರ್ದು ಅಂದ್ರೆ ಕಿವಿ ತಮಟೆಯಲ್ಲಿ ಒಂದು ವೇಳೆ ಇದ್ರೆ ಆ ಎಣ್ಣೆ ಸೀದಾ ಒಳ ಕಿವಿಗೆ ಹೋಗುತ್ತೆ ಆವಾಗ ನಿಮಗೆ ತೊಂದರೆಯಿಂದ ಅಥವಾ ನೋವಿನಿಂದ ರಿಲೀಫ್ ಸಿಗುವ ಬದಲು ತೊಂದರೆ ಜಾಸ್ತಿ ಆಗುತ್ತೆ ಇನ್ನು ಗದ್ದಲ ಇರುವಲ್ಲಿ ನೀವು ಅಂದ್ರೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಪ್ಲೇಸ್ ಅಲ್ಲಿ ಗದ್ದಲ ಇದೆ ಅಂತ ನಿಮಗೆ ಗೊತ್ತಿದೆ ಸೊ ಅಲ್ಲಿ ಇಯರ್ ಬಡ್ಸ್ ಅಥವಾ ಪ್ರೊಟೆಕ್ಟ್ ಇಯರ್ ಪ್ರೊಟೆಕ್ಟಿವ್ ಡಿವೈಸಸ್ ಅಂತ ಏನಿದೆ ಅಂತದನ್ನ ಹಾಕೊಳ್ಳುವಂತದ್ದು ಮಾಡಬೇಕು ಇದು ಬೇಸಿಕ್ ಇಷ್ಟು ನೀವು ಮಾಡ್ಕೊಂಡ್ರೆ ಕಿವಿ ತೊಂದರೆಗಳು ಅಂದ್ರೆ ಕಿವಿ ಬೇಸಿಕ್ ತೊಂದರೆಯನ್ನು ಅವಾಯ್ಡ್ ಮಾಡಬಹುದು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹಾಗೆ ಕೆ ಸಿ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಉಂಟು ಈ ಸಮಸ್ಯೆಗಳಿಗೆ ಅಂತ ಹೇಳೋದಾದ್ರೆ ನಾ ನಮ್ಮ ಡಿಪಾರ್ಟ್ಮೆಂಟಿನಲ್ಲಿ ಹೇಳಿದಾಗೆ ನವಜಾತ ಶಿಶುವಿಗೆ ಕಿವಿಯ ಪರೀಕ್ಷೆ ಒಂದು ದಿನ ನಂತರ ಅದು ಆಮೇಲೆ ಡೀಟೇಲ್ಡ್ ಆಗಿ ಟೆಸ್ಟ್ ಮಾಡುವಂತ ಪರೀಕ್ಷೆ ಇದು ಓ ಇ ಮತ್ತೆ ಎ ಬಿ ಅಂತ ಹೇಳ್ತೇವೆ ಆಮೇಲೆ ಇನ್ನು ಟೋನ್ ಆಡಿಯೋಮೆಟ್ರಿ ಅಂತ ಇದೆ ಅದನ್ನು ಪ್ರತಿ ಫ್ರೀಕ್ವೆನ್ಸಿಯಲ್ಲಿ ಒಬ್ಬರಿಗೆ ಎಷ್ಟು ಕೇಳಿಸುತ್ತೆ ಅಂದರೆ ಎಷ್ಟು ಅವರ ತೊಂದರೆ ಇದೆಯಾ ಇಲ್ವಾ ಅಂತ ಅದನ್ನು ಡೀಟೇಲ್ಡಾಗಿ ಪರೀಕ್ಷೆ ಮಾಡುವಂಥದ್ದು ಇದಲ್ಲದೆ ಮಾತಿನ ಪರೀಕ್ಷೆ ಕೂಡ ಮಾಡ್ತೇವೆ ಅಂದರೆ ಸಣ್ಣ ಮಕ್ಕಳಿಗೆ ಕಿವಿ ಕೇಳಿಸದೇ ಇರೋದ್ರಿಂದ ಮಾತಿನ ತೊಂದರೆ ಇದೆಯಾ ಅಥವಾ ಬರೀ ಮಾತಿನ ತೊಂದರೆ ಇದೆಯಾ ಅಂತ ಅದು ಟೆಸ್ಟ್ ಮಾಡ್ತೇವೆ ಆಮೇಲೆ ಕೆಲವರಿಗೆ ಬ್ಯಾಲೆನ್ಸ್ ಆವಾಗಲೇ ನಾನು ಹೇಳಿದಾಗ ಹಿರಿಯರಲ್ಲಿ ಬ್ಯಾಲೆನ್ಸಿನ ತೊಂದರೆ ಕತ್ತು ತಿರುಗಿಸಿದಾಗ ಚಕ್ಕರ್ ನಡೆದಾಗ ತಲೆ ಚಕ್ಕರ್ ಅಂಥದ್ದೆಲ್ಲ ಸಮಸ್ಯೆ ಬಂತದಲ್ಲಿ ಅದಕ್ಕೂ ಟೆಸ್ಟ್ ಮಾಡುವಂತ ಫೆಸಿಲಿಟೀಸ್ ನಮ್ಮ ಹತ್ರ ಇದೆ ಅಂದ್ರೆ ಅದು ಬ್ಯಾಲೆನ್ಸ್ ರಿಲೇಟೆಡ್ ಟೆಸ್ಟಿಂಗ್ ಹಿಯರಿಂಗ್ ಟೆಸ್ಟಿಂಗ್ ಅದನ್ನು ಮಾಡ್ತೇವೆ ಆ ಮತ್ತೆ ನರದ ಸಂ ನರ ಸಂಬಂಧ ತೊಂದರೆ ಅಂದ್ರೆ ಅವರಿಗೆ ಶಬ್ದ ಕೇಳಿಸ್ತಾ ಇರುತ್ತೆ ಬಟ್ ಮಾತಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಥವಾ ಶಬ್ದ ಕೇಳಿಸ್ ಶಬ್ದ ಇದೆ ಅಂತ ಗೊತ್ತಿದೆ ಸ್ಪಷ್ಟವಾಗಿ ಮಾತನಾಡೋದು ಅರ್ಥವಾಗೋದಿಲ್ಲ ಅಂಥವರಲ್ಲಿ ನರದ ಸಂಬಂಧ ಇಂದ ತೊಂದರೆ ಇದೆ ಅಥವಾ ಒಳಕಿವಿಯಿಂದ ಸಮಸ್ಯೆ ಆಗ್ತಾ ಇದೆ ಅದನ್ನು ಡೀಟೇಲ್ಡ್ ಆಗಿ ಟೆಸ್ಟ್ ಮಾಡುವಂಥದ್ದು ಇಂಥ ಎಲ್ಲ ಇದೆ ಅದಲ್ಲದೆ ಗದ್ದಲದಲ್ಲಿ ಕೆಲಸ ಮಾಡುವವರಿಗೆ ಪ್ಲಗ್ ಅಂದರೆ ಅವರಿಗೆ ತೊಂದರೆ ಇದ್ದು ಅವರಿಗೆ ಯಾವ ಥರ ಪ್ಲಗ್ ಕೊಡಬೇಕು ಅಂದ್ರೆ ಮುಂದೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಆ ಪ್ಲೇಸಲ್ಲಿ ಅಲ್ಲಿ ಅವರಿಗೆ ಯಾವ್ದು ಸೂಟೇಬಲ್ ಇಯರ್ ಪ್ರೊಟೆಕ್ಟಿವ್ ಡಿವೈಸ್ ಅಂತದನ್ನು ನಾವು ಅಡ್ವೈಸ್ ಮಾಡ್ತೇವೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಿವಿ ತೊಂದರೆ ಜಾಸ್ತಿಯಾಗಿ ಯಾರಿಗೂ ಕಾಣಿಸಿ ಬರೋದಿಲ್ಲ ಈಗ ಕೈಕಾಲಿನಲ್ಲಿ ಸಮಸ್ಯೆ ಉಂಟಾದರೆ ಹೊರ ಅಂಗಗಳಲ್ಲಿ ಸಮಸ್ಯೆ ಆದರೆ ಕಾಣಿಸ್ತದೆ ಬಟ್ ಕಿವಿ ಒಳಗಿನ ಸಮಸ್ಯೆ ಕಾಣಿಸೋದಿಲ್ಲ ಆದ್ರಿಂದ ತುಂಬಾ ಜನರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಅವರಿಗೆ ಅನುಭವ ಬಂದಾಗ ಮಾತ್ರ ಅದನ್ನು ವ್ಯಕ್ತಪಡಿಸ್ಬೋದು ಅದಕ್ಕೆ ನಾವು ಶೀಘ್ರ ಅದನ್ನ ಗುರುತಿಸ್ಬೇಕೆ ನವಜಾತ ಶಿಶುವಲ್ಲಿ ಅಲ್ಲಿಂದ ಶುರು ಮಾಡ್ತಾ ಇದ್ದೇವೆ ಹಾಗೂ ಹಿರಿಯರಲ್ಲಿ ಅವರಿಗೆ ಅನ್ಸ್ಬೋದು ಅದು ನನಗೆ ಅಗತ್ಯ ಇಲ್ಲ ನನಗೆ ಪ್ರಾಯ ಆಗಿದೆ ಇನ್ನೇನು ಮಾಡಬೇಕು ಅಂತ ಬಟ್ ಬೇರೆಯವರಿಗೆ ಒಟ್ಟಿಗೆ ಮಾತನಾಡಬೇಕು ಅಂತ ಅಂದಾಗ ನಿಮಗೆ ಆ ಏನು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಆದಾಗ ಮಾತ್ರ ನೀವು ಈಸಿಯಾಗಿ ಅಥವಾ ನಿಮಗೆ ಆ ಕಮ್ಯುನಿಕೇಶನ್ ಎಂಜಾಯ್ ಮಾಡ್ಬೋದು ಸೊ ಆದ್ದರಿಂದ ಕಿವಿಯನ್ನು ಕಾಪಾಡಿಸು ನಿಮ್ಮ ಕಿವಿ ಬೇಸಿಕ್ ಆರೈಕೆ ಮಾಡುವಂಥದ್ದು ಮತ್ತು ಕಿವಿಯ ತೊಂದರೆ ಇದ್ದಲ್ಲಿ ಅದನ್ನು ಗುರುತಿಸುವುದು ಮತ್ತು ಅದಕ್ಕೆ ಬೇಕಾದ ನಿರ್ವಹಣೆಯನ್ನು ಮಾಡೋದು ಯಾರಲ್ಲಿ ಅಂದರೆ ಇ ಎನ್ ಟಿ ಅವರ ಹತ್ರ ಪ್ಲಸ್ ಆಡಿಯೋಲಜಿಸ್ಟ್ ಹತ್ರ ಹೋಗಿ ಅವರ ಕಿವಿ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆ ನಿರ್ವಹಣೆಯನ್ನು ಮಾಡುವಂಥದ್ದು ಸೊ ಈ ವ್ಯವಸ್ಥೆ ಕೆ ಎಂ ಸಿ ಮಣಿಪಾಲ್ದಲ್ಲಿದೆ ಉಡುಪಿ ಟಿ ಎಂ ಐ ಪೈ ಆಸ್ಪತ್ರೆಯಲ್ಲಿದೆ ಹಾಗೆ ಟಿ ಎಂ ಐ ಪೈ ಕಾರ್ಕಳ ಅಲ್ಲಿನೂ ಇದೆ ಸೊ ಈ ಸೇವೆಯನ್ನು ಎಲ್ಲರೂ ಪಡೆದುಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಅನೇಕ ವಿಚಾರಗಳ ಬಗ್ಗೆ ನೀವು ಮಾತಾಡಿದ್ರೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವಾ ಟ್ವೆಂಟಿ ಫೋರ್ ಸೆವೆನ್